ನಮಸ್ತೆ ಗೆಳೆಯರೇ. ಸುಮಾರು ದಿವಸಗಳಿಂದ ಅನೇಕರು ಮನಸ್ಸಿನ ಬಗ್ಗೆ, ಆತ್ಮಹತ್ಯೆಯ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ಆಚೆ ಏನಿದೆ ಎನ್ನುವುದರ ಬಗ್ಗೆ, ಪುನರ್ಜನ್ಮದ ಬಗ್ಗೆ ತುಂಬ ತುಂಬ ಪ್ರಶ್ನೆಗಳನ್ನು ಮೆಸೆಂಜರಲ್ಲಿ ಮತ್ತು ಪರ್ಸ್ನಲ್ ಕಾಲ್ಸಲ್ಲಿ ಕೇಳ್ತಾ ಇದ್ದಾರೆ. ಅವ್ರಿಗೆಲ್ಲ ಸೇರಿ ಒಂದು ಉತ್ತರ ಕೊಡೋಣ ಅಂತ ಈ ಲೈವು. ಹಾಗೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಗಳನ್ನು ವಿಚಾರಿಸಿಕೊಳ್ಳೋಣ ಅನ್ನೋ ಭಾವನೆಗೆ ಈ ಲೈವ್ ಬಂದಿರೋದು ಗೆಳೆಯರೆ. ನೀವೆಲ್ಲ ಕ್ಷೇಮವಾಗಿದ್ದೀರಿ, ಕ್ವಾರಂಟೈನಲ್ಲಿ 14 ದಿವಸ ಅಲ್ಲ, 28 ದಿವಸ ಅಲ್ಲ, 104 108 ದಿವಸಗಳಾದರೂ ಇದು ನಿಲ್ತಾ ಇಲ್ವಲ್ಲ ಅನ್ನೋ ಭಾವನೆ. ನೋಡಿ, ಈ ಲೆಕ್ಕಾಚಾರಗಳು ಯಾಕೆ ರೌಂಡ್ ಫಿಗರ್ಲಿಲ್ಲ ಅಂತ ನೋಡಿ. ಈ ಕ್ವಾರಂಟೈನ್ ಯಾಕೆ 10 ದಿವಸ ಮಾಡಲಿಲ್ಲ, 14 ಯಾಕೆ ಮಾಡಿದ್ರು? ಅದನ್ನು ಪೂರ್ವ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪಕ್ಷ ಅಂತ ಕರೀತಾರೆ. 14 ದಿವಸಗಳ ಪಕ್ಷ ಪ್ರಪಂಚನೇ ಆಚರಿಸ್ತಾ ಇದೆ ಅಲ್ಲ. ಪಕ್ಷ ಏನು, ಯಾರ ಅಪ್ಪನ ಸ್ವತ್ತು ಅಲ್ಲ, ಅದು ಎಲ್ಲ ಧರ್ಮಗಳಿಗೂ ಸೇರಿದ್ದು. ಅಂದರೆ ಚಂದ್ರನ ದಿನಗಳ ಲೆಕ್ಕಾಚಾರ, ದಿನಗಳ ಕಾರಣ ಸೂರ್ಯನಾದ್ರಿಂದ ಆತನನ್ನು ದಿನೇಶ ಅಂತ ಕರೀತಾರೆ ಸೂರ್ಯನನ್ನು. ಅದೇ ತಿಥಿಗಳಿಗೆ ಕಾರಣ ಚಂದ್ರ, ಆದ್ದರಿಂದ ಅವನನ್ನು ತಿತಿಕ್ಷ ಅಂತ ಕರೀತಾರೆ. ಏನೇ ಇರಲಿ, ತುಂಬ ಜನಕ್ಕೆ ಸಂದೇಹ ಇರೋದು ಏನಿದು, ಯಾರೋ ಒಬ್ರು ಹೇಳ್ತಾರೆ ಅವ ಹೋಗಿರೋನು ನನ್ನ ಹೊಟ್ಟೆಲಿ ಹುಟ್ಟುತ್ತಾನೆ ಅಂತ, ಇನ್ನೊಬ್ಬರು ಹೇಳ್ತಾರೆ ದೈವಾಧೀನರಾದಂತಹ ವ್ಯಕ್ತಿ ತನ್ನದೇ ಪತ್ನಿಯ ಗರ್ಭದಲ್ಲಿ ಹುಟ್ಟೋಕ್ಕೆ ಸಾಧ್ಯನಾ. ಇವೆಲ್ಲ ಇದಕ್ಕೆಲ್ಲ ಉತ್ತರಿಸುವಷ್ಟು ಯೋಗ್ಯ ಅಹೋರಾತ್ರನಲ್ಲದಿದ್ದರೂ ಅಧ್ಯಯನದ ದೆಸೆಯಿಂದ ಇಂತಹ ಅಧ್ಯಯನ ಮಾಡಿರುವವರ ಸಹವಾಸದಲ್ಲಿ ಇದ್ದ ಕಾರಣ ಕೆಲವಾರು ವಿಚಾರಗಳು ನಿಮಗಿಂತ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಂಡಿರ್ಬೋದು, ಅಥವಾ ಇವನಿಗಿಂತ ಹೆಚ್ಚು ತಿಳ್ಕೊಂಡಿರೋರು ನಿಮ್ಮಲ್ಲಿರ್ಬೋದು. ಆದರೆ ಅವು ಆದಷ್ಟು ಕಡಿಮೆ ಸಂದೇಹಗಳನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿದೆ. ಆದ್ದರಿಂದ ಅದನ್ನು ನಾವು ನಂಬೋದು. ಈ ಸಾವಿನ ಆಚೆ ಏನಿದೆ ಅನ್ನುವುದು ಸತ್ತ ಮೇಲೆ ನಮಗೆ ಗೊತ್ತಾಗೋದು. ಸತ್ತ ಅನ್ನೋ ಶಬ್ದ ತುಂಬ ಕರ್ಕಶವಾಗಿ ಕಂಡರೂ ತುಂಬ ಪವಿತ್ರವಾದ ಶಬ್ದ. ಅದು ಸತ್ಯದ ಸ್ವಲ್ಪ ಭಾಗ ಇದೆ ನೋಡಿ ಇದರಲ್ಲಿ. ಸ್ವಲ್ಪ ಸತ್ಯ ಸತ್ತ ಅಂದರೆ ಸತ್ಯ ಮಾತ್ರ ಉಳಿಯುವುದನ್ನು ಸತ್ತ ಅಂತಾರೆ. ಅಂದರೆ ಅವನಲ್ಲಿರೋ ನಾನತ್ವ ಸತ್ತು ಹೋಗಿದೆ, ಬರೀ ಸತ್ಯ ಮಾತ್ರ ಉಳಿದಿದೆ ಅಂತ ಅರ್ಥ. ಅದಕ್ಕೆ ಅವನು ಸತ್ತ ಅಂತಾರೆ. ಅಂದರೆ ಆ ದೇಹ ಏನು ಉಳಿದಿದೆಯೋ ಅದು ಪವಿತ್ರ. ರಾವಣಾಸುರ ಸತ್ತ ಅಂದರೆ ರಾವಣಾಸುರನ ನಾನತ್ವ ಸತ್ತೋಯ್ತು, ಇನ್ನು ಉಳಿದಿರೋದು ಅವನ ಪವಿತ್ರವಾದಂಥ ದೇಹ. ಆದ್ದರಿಂದ ರಾಮ ಅವನ ಚರಣಕ್ಕೆ ನಮಸ್ಕಾರ ಮಾಡಿದ್ದು. ಅಂದರೆ ಸತ್ತ ಮೇಲೆ ಆತ ಅಜಾತ ಶತ್ರು, ಯಾರಿಗೂ ವೈರಿಯಲ್ಲ. ಸತ್ತ ಹೆಣದ ಮೇಲೆ ಕೋಪ ಮಾಡ್ಕೋತಾರಲ್ಲ, ಅದು ಅಜ್ಞಾನ. ಅದು ಯಾವತ್ತೂ ಆ ರೀತಿ ಮಾಡ್ಕೋಬಾರ್ದು. ಅದು ಸತ್ತ ಹೆಣ ದೊಡ್ಡ ಡಿಕ್ಟೇಟರ್ ಆಗಿದ್ದರು, ಅದಕ್ಕೆ ಸತ್ತ ಹಾವನ ಹೊಡಿಬೇಡ್ರು, ಸತ್ತೋಗಿದೆ ಅಂತ ಹಳ್ಳಿಯಲ್ಲಿ ದೊಡ್ಡವರು ಹೇಳ್ತಾ ಇರ್ತಾರೆ. ಸತ್ತ ಮೇಲೂ ಹೊಡಿತಾ ಇರ್ತಾರೆ ಜನ. ಹಂಗೆ ಹೊಡಿಬಾರ್ದು, ಬದುಕಿರೋ ಹಾವನ್ನೇ ಹೊಡೆದು ಹೊಡೆದು ಇವತ್ತು ಬಯಲು ಸೀಮೆಯಲ್ಲಿ ಮಳೆಗಳಿಲ್ದಂಗೆ ಆಗೋಗಿದೆ. ಯಾವುದನ್ನು ಹೊಡಿಬಾರ್ದು, ಯಾವ ಜೀವಿಯನ್ನು ಹೊಡಿಬಾರ್ದು. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಔಷಧಿ ಅಂದರೆ ಏನು ಗೊತ್ತಾ? ವಿಷ. ಔಷಧಿ, ವಿಷ. ವಿಗೆ ಔಕಾರ, ಈ ಕನ್ನಡ ಜಸ್ಟ್ ಕನ್ನಡದಲ್ಲಿ ವಾ ವಾಗೆ 2 ಸಲ ಓದಿದ್ರೆ ಔ ಆಗುತ್ತೆ. ಅಂದರೆ ಔಷಧಿ, ಔಷಧಿಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ವಿಷ. ಅದಕ್ಕೆ ನವಪಾಷಾಣಗಳು ವಿಷವಾದರೂ
ಆ ನವಪಾಷಾಣಗಳಿಂದ ನಿರ್ಮಿತವಾಗಿರುವಂತಹ ಮೂರ್ತಿ ಇದೆಯಲ್ಲ, ಅದು ಪಳನಿ ಸುಬ್ರಹ್ಮಣ್ಯ. ಆ ಮೂರ್ತಿಗೆ ಅಭಿಷೇಕ ಮಾಡಿರುವಂತಹ ತೀರ್ಥ ಸರ್ವರೋಗ ನಿವಾರಣೆಯಾಗುತ್ತೆ. ಹೀಗೆ ಏನಿದು ಸಾವು ಅಂದರೆ ಏನು, ಸತ್ತ ಮೇಲೆ ಏನಾಗುತ್ತೆ ಅಂತ ನಮ್ಮ ಗ್ರಂಥಗಳು ಹೇಳುತ್ತೆ. ಅದು ತುಂಬ ಚೆನ್ನಾಗಿದೆ, ನಮ್ಗೆ ಅರ್ಥ ಮಾಡ್ಕೊಳ್ಳೋ ಹಂಗಿದೆ. ಬದುಕು ಅಂದ್ರೇನು, ಹುಟ್ಟು ಅಂದ್ರೇನು, ಒಬ್ಬರು ಕೇಳಿದ್ರು ಹುಟ್ಟಿದ ಎಷ್ಟನೇ ತಾಯಿಯ ಗರ್ಭದಲ್ಲಿ ಎಷ್ಟನೇ ತಿಂಗಳಲ್ಲಿ ಆತ್ಮ ಬಂದು ಸೇರಿಕೊಳ್ಳುತ್ತೆ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ. ನಮ್ಮಲ್ಲಿ ಅನೇಕ ಉಪನಿಷತ್ತುಗಳಿದೆ, ಅವುಗಳಲ್ಲಿ ಇಲ್ಲದೇ ಇರೋ ಸಬ್ಜೆಕ್ಟೇ ಇಲ್ಲ. ನೀವು ಏನೇ ಸಬ್ಜೆಕ್ಟ್, ಆಲ್ಜಿವ್ರಾ, ಆರ್ಥಮೆಟಿಕ್, ಜಾಮೆಟ್ರಿ, ಇಂಟಿಗ್ರೇಷನ್, ಡಿಫ್ರೆನ್ಸಿಯೇಷನ್, ಮ್ಯಾಥ್ಸ್ ಎಲ್ಲ ಆದರೆ, ಫಿಸಿಕ್ಸ್ ಎಲ್ಲ, ಆಪ್ಟಿಕ್ಸು ಎಲ್ಲ ಇದೆ, ಎಲ್ಲ ಉಪನಿಷತ್ತುಗಳು ಇದೆ. ನೀವು ಬೇಕಾದ್ರೆ ಆಯತನ ಪುಸ್ತಕದಲ್ಲಿ ಅದರ ಬಗ್ಗೆ ಸ್ವಲ್ಪ ಮೆನ್ಷನ್ ಇದೆ, ನೋಡ್ಬೋದು. ಅದರಲ್ಲಿ ಗರ್ಭೋಪನಿಷತ್ ಅಂತ ಇದೆ, ಪಿಪ್ಪಿಲಾದ ಮಹರ್ಷಿ ರಚಿಸಿರುವಂತಹ ಗರ್ಭೋಪನಿಷತ್ತಲ್ಲಿ ಆತ್ಮ ಯಾವಾಗ ಸೇರ್ಕೊಳ್ಳುತ್ತೆ, ಗರ್ಭ ಹೇಗಾಗುತ್ತೆ, ಶೋಣಿತ ಅಂದ್ರೇನು, ಶುಕ್ರ ಅಂದ್ರೇನು, ಗಂಡಿನ ಭಾಗ ಅಂದ್ರೇನು, ಹೆಣ್ಣಿನ ಭಾಗ ಅಂದ್ರೇನು, ಎಲ್ಲ ಕ್ಲಿಯರಾಗಿ 9 ತಿಂಗಳು ಅಂದ್ರೇನು ಹೇಗಿರುತ್ತೆ ಎಲ್ಲ ಹೇಳುತ್ತೆ. ಆದರೂ ಕೆಲವು ನೈಜ ಘಟನೆಗಳನ್ನು ಇವತ್ತು ಅಹೋರಾತ್ರ ನಿಮಗೆ ತಿಳಿಸ್ತಾನೆ. ಮೊದಲನೇದಾಗಿ ಏನಿದು ದೇಹ, ಸಾವು ಅಂದ್ರೇನು, ಸಾವು ಯಾವುದಕ್ಕಾಗುತ್ತೆ, ಆತ್ಮಕ್ಕೆ ಸಾವಿಲ್ಲ ಅಂತಾರೆ. ಆತ್ಮ ನೈನಂ ಚಿಂದಂತಿ ಶಸ್ತ್ರಾಣಿ, ನೈನಂ ದಹತಿ ಪಾವಕಃ, ನಚೈನಂ ಕ್ಲೇದಯಂತ್ಯಾಪೋ, ನಶೋಷಯತಿ ಮಾರುತಃ ಅಂತ ಒಂದು ಮಂತ್ರ ಇದೆ. ಅಂದರೆ ಆತ್ಮವನ್ನು ಯಾರೂ ದಹಿಸಲಾಗುವುದಿಲ್ಲ, ಆತ್ಮವನ್ನು ಯಾರೂ ನಾಶ ಮಾಡಲಾಗುವುದಿಲ್ಲ, ಒಣಗಿಸಲಾಗುವುದಿಲ್ಲ, ಅದನ್ನು ಬೇಯಿಸಲಾಗುವುದಿಲ್ಲ, ಅದನ್ನು ದಹತಿ ಪಾವಕ ಅಗ್ನಿಯಲ್ಲಿ ಸುಡಲಾಗುವುದಿಲ್ಲ ಶಸ್ತ್ರಗಳಿಂದ. ನೈನಂ ಚಿಂದಂತಿ ಶಸ್ತ್ರಾಣಿ, ಅದನ್ನು ಛಿದ್ರ ಮಾಡೋಕ್ಕಾಗಲ್ಲ ಅಸ್ತ್ರಗಳಿಂದ. ಮತ್ತು ನೈನಂ ನಚೈನಂ ಕ್ಲೇದಯಂತ್ಯಾಪು, ನೀರಲ್ಲಿ ಮುಳುಗಿಸಲಾಗುವುದಿಲ್ಲ. ನಶೋ ಶಯತಿ ಮಾರುತಃ ಅಂತ ಅಂದರೆ ಗಾಳಿಯಲ್ಲಿ ಒಣಗಿಸಲಾಗುವುದಿಲ್ಲ, ಇದು ಆತ್ಮ ಅಂತ ಹೇಳ್ತಾರೆ. ಮತ್ತು ಇನ್ನು ಆತ್ಮಕ್ಕೆ ಸಾವೇ ಇಲ್ಲದ ಮೇಲೆ, ಬೆಂಕಿನೇ ಸುಡದೇ ಇದ್ದ ಮೇಲೆ, ನೀರೇ ನೆನೆಸಿದ ಮೇಲೆ, ಗಾಳಿನೇ ಒಣಗಿಸಿದ ಮೇಲೆ, ಇನ್ನು ಆತ್ಮಕ್ಕೆ ಹತ್ಯೆ ಹೆಂಗೆ ಮಾಡೋಕ್ಕಾಗುತ್ತೆ? ಆತ್ಮಹತ್ಯೆ ರಾಂಗ್ ವರ್ಡ, ಇದು ಎಲ್ಲರಲ್ಲೂ ತುಂಬ ಸಂದೇಹ ಬರುತ್ತೆ. ಆತ್ಮ ಹತ್ಯೆ ಅಂದರೆ ಇವಾಗ ಗಾಂಧೀಜಿಯ ಹತ್ಯೆ ಮತ್ತು ಗೋಡ್ಸೆ ಮಾಡಿದ ಹತ್ಯೆ ಎರಡು ರೀತಿ ಬರುತ್ತೆ ನೋಡಿ. ಗಾಂಧೀಜಿಯ ಹತ್ಯೆ ಅಂದರೆ ಗಾಂಧೀಜಿಯವರು ಹತ್ಯೆಯಾದರು, ಮತ್ತು ಗೋಡ್ಸೆ ಮಾಡಿದ ಹತ್ಯೆ ಅಂದರೆ ಗೋಡ್ಸೆ ಮಾಡಿದಂಥ ಹತ್ಯೆ. ಗೋಡ್ಸೆ ಹತ್ಯೆ ಅಂದರೆ ಗೋಡ್ಸೆ, ಯಾಕಂದರೆ ಗೋಡ್ಸೆನ ಯಾರೂ ಹತ್ಯೆ ಮಾಡಲಿಲ್ಲ, ಗೋಡ್ಸೆನೇ ಗಾಂಧೀಜಿನ ಹತ್ಯೆ ಮಾಡಿದ್ರು ಅಲ್ವಾ. ಹೀಗೆ ಆತ್ಮ ಸಹಿಸಲಾರದೆ ದೇಹದಿಂದ ಹೊರಬರೋದನ್ನು ಆತ್ಮಹತ್ಯೆ ಅಂತ ಕರೀತಾರೆ. ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ ಅವ್ರ ಹತ್ರ. ಈ ದೇಹ ಇದೆಯಲ್ಲ ಪಿ, ಈ ದೇಹ ಮೂರಿರುತ್ತೆ, ಮೂರು ಸುತ್ತಿನ ಕೋಟೆ. ನೀವು ಇವಾಗ ಚಿತ್ರದುರ್ಗಕ್ಕೆ ಹೋಗ್ತೀರಿ, ಚಿತ್ರದುರ್ಗದಲ್ಲಿ 7 ಸುತ್ತಿನ ಕೋಟೆ ಇದೆಯಲ್ಲ, ಹಂಗೆ ನಮ್ಮ ದೇಹ ನಮ್ಮನ್ನು, ನಮ್ಮ ಅಂದರೆ ನಾನತ್ವ ಬಿಟ್ಟು ನಮ್ಮೊಳಗಿರೋ ಆತ್ಮವನ್ನು ಮೂರು ಸುತ್ತಿರುತ್ತೆ ದೇಹ. ಯಾವ ರೀತಿ, ಕಣ್ಣಿಗೆ ಕಾಣುವುದು ಒಂದು, ಕಣ್ಣಿಗೆ ಕಾಣದಿರುವುದು ಎರಡು. ಕಣ್ಣಿಗೆ ಕಾಣುವ ದೇಹವನ್ನು ಸ್ಥೂಲ ಶರೀರ ಅಂತಾರೆ. ಇದು ಕಣ್ಣಿಗೆ ಕಾಣ್ತಾ ಇದೆ ನೋಡಿ, ಇದು ಶರೀರ, ಇದು ಸ್ಥೂಲ ಶರೀರ. ಇದಕ್ಕೆ 120 ವರ್ಷ ಆಯುಸ್ಸಿರುತ್ತೆ, ಅಂದರೆ ಇದಕ್ಕೆ ಇಷ್ಟು ಉಸಿರಾಟಗಳು ಬದುಕಬೇಕು ಅಂತಿರುತ್ತೆ. ಮ್ಯಾಕ್ಸಿಮಮ್ ಒಂದು ನಿಮಿಷಕ್ಕೆ 4 ಉಸಿರಾಟ ಆಡ್ತೀವಿ ನಾವು. ಹೀಗೆ ಲೆಕ್ಕಾಚಾರದಲ್ಲಿ ಇದಕ್ಕೆ 120 ವರ್ಷ ಆಯುಸ್ಸಿದೆ. ಇದರಲ್ಲಿರೋ ಎಲ್ಲ ಅಂಗಗಳು, ಐಚ್ಛಿಕ ಸ್ನಾಯುಗಳು, ಅನೈಚ್ಛಿಕ ಸ್ನಾಯುಗಳು, ಎಲ್ಲ ನರಮಂಡಲ, 72,000 ಎಲ್ಲ ನರಮಂಡಲ, ಮತ್ತು ಈ ರಕ್ತದ ನಾಳಗಳು, ಹೃದಯ, ಎಲ್ಲ ಈ ಮೇಧೋಜೀರಕಾಂಗ, ಪಿತ್ತಜನಕಾಂಗ, ಸಣ್ಣ ಕರಳು, ದೊಡ್ಡ ಕರಳು, ಕೈ, ಕಾಲು, ಎಲ್ಲವೂ ಸೇರಿ ಕಣ್ಣಿಗೆ ಕಾಣುವುದೆಲ್ಲವೂ ಇದನ್ನು ಸ್ಥೂಲ ಶರೀರ ಅಂತಾರೆ. ಇದು ಹೊರಸುತ್ತಿನ ಕೋಟೆ. ಇದರ ಒಳಗಡೆ ಇನ್ನೊಂದು ಸುತ್ತಿನ ಕೋಟೆ ಇದೆ. ಅಂದರೆ ಈ ಕೋಟೆಯನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ನವರಂಧ್ರಗಳ ಈ ಕೋಟೆಯನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ, ಆ ಕೋಟೆ ಈ ಕೋಟೆಯನ್ನು ಬಳಸ್ಕೊಂಡು ಸುಖ ಪಡೋದು ಹೆಂಗೆ ಅಂತ, ದುಃಖ
ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ, ಸುಖ ಪಡೋ ಆಸೆಯನ್ನು ಪಟ್ಟಿರುತ್ತದು. ಅದನ್ನು ಆರು ವೈರಿಗಳ ಕೋಟೆ ಅಂತಾರೆ. ಅಂದರೆ ಸೂಕ್ಷ್ಮ ಶರೀರ, ಅದು ಸೂಕ್ಷ್ಮ, ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅದು ಇದೆ. ಅದನ್ನು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರದಿಂದ ಆಗಿರುತ್ತೆ. ಈ ಆರು ವೈರಿಗಳು ಒಂದು ಶರೀರ ಮಾಡಿ ಕಣ್ಣಿಗೆ ಕಾಣದ ಓಜೋನ್ ಲೇಯರ್ ಥರ ಆತ್ಮನ ಸುತ್ತಕೊಂಡು ಆತ್ಮನ ಪರಮಾತ್ಮನಲ್ಲಿ ಮಿಕ್ಸ್ ಆಗದಂಗೆ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಇವುಗಳ ಗುಣ ಏನು ಅಂದರೆ, ಆಸೆ ಪಡೋದು, ಸಿಗದೇ ಇದ್ದರೆ ಕೋಪ ಮಾಡ್ಕೊಳ್ಳೋದು, ಬೇರೆಯವ್ರ ಹತ್ರ ಇದ್ದರೆ ಲೋಭಿಯಾಗಿರೋದು, ಯಾರಿಗೂ ಕೊಡದಾರು ನಾನೊಬ್ಬನೇ ಸುಖ ಪಡಿಸ್ಬೇಕು ಅನ್ನೋದು, ಮೋಹ ಎಲ್ಲ ಬೇಕು ಅನ್ನೋ ಮೋಹ ಬೇಕು ಬಯಸೋದು, ಮೋಹ ನನ್ನ ಹತ್ರ ಇರೋದು ಇರೋದನ್ನು ನಾನು ಕಳ್ಕೋಬಾರ್ದು ಅನ್ನೋ ಮೋಹ, ಮದ ನನ್ನ ಹತ್ರನೇ ಎಲ್ಲ ಇದೆ ಅನ್ನೋ ಅಹಂಕಾರ, ಮತ್ಸರ. ಮತ್ಸರ ಅಂದರೆ ಬೇರೆಯವ್ರ ಹತ್ರ ಇದ್ದು ನನ್ನ ಹತ್ರ ಇಲ್ಲದೇ ಇದ್ದಾಗ ಹೊಟ್ಟೆ ಉರಿ ಬೀಳೋದು, ಎಲ್ಲ ಗುಣಗಳಿಂದ ಆಗಿರುತ್ತೆ ಆ ಶರೀರ. ಅದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಅದು ಈ ಕಣ್ಣಿಗೆ ಕಾಣದಂತಹ ಶರೀರ, ಅದನ್ನು ಸೂಕ್ಷ್ಮ ಶರೀರ ಅಂತಾರೆ. ಅದರೊಳಗಡೆ ಈ ಎರಡೂ ಶರೀರಗಳನ್ನು ಭೇದಿಸಬೇಕು ಅನ್ನೋ ಒಂದು ಶಕ್ತಿ ಕೊಡುವಂಥ ಇನ್ನೊಂದು ಶರೀರದ್ದೆ ಕಾರಣ ಶರೀರ ಅಂತ. ಅದು ಮೂರು ಗುಣಗಳಿಂದ ಆಗಿರುತ್ತೆ, ಸತ್ವ, ರಜಸ್ಸು, ತಮಸ್ಸು ಅಂತ. ಆ ಮೂರು ಗುಣಗಳನ್ನು ಮುಟ್ಟಿ ಮುಟ್ಟದ ಹಾಗೆ ನೋಡಿ, ಈ ಫ್ಯಾನ್ ಇದೆಯಲ್ಲ, ಇಲ್ಲಿ ಫ್ಯಾನ್ ತಿರುಗ್ತಾ ಇದೆ, ಆ ಮೂರು ವಿಂಗ್ಸ್ ಇರುತ್ತೆ ಆ ಫ್ಯಾನ್ಗೆ, ಆ ಮೂರು ವಿಂಗ್ಸ್ ಇರುತ್ತಲ್ಲ ಆ ಫ್ಯಾನ್ಗೆ, ಅದರ ಸೆಂಟ್ರಲ್ಲಿ ಇದ್ದಂಗಿದ್ರೆ ನಾವು ಬಚಾವ್, ಅಂದರೆ ಅದರ ಸೆಂಟ್ರಲ್ಲಿ ನಾವು ಬೆರಳಿಡ್ತೀವಿ ಅಂತ ಇಟ್ಕೊಳ್ಳಿ, ನಮಗೇನಾಗಲ್ಲ. ಆ ಫ್ಯಾನ್ ವಿಂಗ್ಸ್ಗೆ ಎಲ್ಲೋ ಒಂದು ಕಡೆ ಬೆರಳಿಡೋಕಾದ್ರೆ ಬೆರಳು ಕಟ್ಟಾಗುತ್ತೆ. ಹಂಗೆ ಮೂರೂ ಗುಣಗಳಲ್ಲಿ ಮುಟ್ಟಿ ಮುಟ್ಟದಂಗೆ ಇದ್ದರೆ ಮಾತ್ರ ನಾವು ಗೆಲ್ತೀವಿ. ಬರೀ ಸಾತ್ವಿಕನಾಗಿದ್ದರೆ ನಮ್ಮನ್ನು ತಾಮಸಿಕರು, ರಾಜಸಿಕರು ಹೇಟ್ ಮಾಡ್ತಾರೆ. ಬರೀ ರಾಜಸಿಕರಾಗಿದ್ದರೆ ಸಾತ್ವಿಕರು, ತಾಮಸಿಕರು ಹೇಟ್ ಮಾಡ್ತಾರೆ. ಅದಕ್ಕೆ ನಾಯಕ ಆದವನು ಎಲ್ಲರೊಳಗೊಂದಾಗಿ, ಕೃಷ್ಣ ಇದ್ದಂಗೆ, ಬಾಲಕರಲ್ಲಿ ಬಾಲಕನಾಗಿರ್ತಿದ್ದ, ವೃದ್ಧರಲ್ಲಿ ವೃದ್ಧನಾಗಿರ್ತಿದ್ದ, ಗೋಪಾಲಕರಲ್ಲಿ ಗೋಪಾಲಕನಾಗಿರ್ತಿದ್ದ, ಹುಡುಗಾಟದಲ್ಲಿ ಹುಡುಗಾಟನಾಗಿರ್ತಿದ್ದ, ಗೋಪಿಕೆಯರ ಹತ್ರ ಗೋಪಿಕೆಯರಾಗಿರ್ತಿದ್ದ, ಹೆಣ್ಣಿನ ಹತ್ರ ಹೆಣ್ಣಿನ ಆಗಿರ್ತಿದ್ದ, ಸ್ನೇಹಿತರ ಹತ್ರ ಸ್ನೇಹಿತರಾಗಿರ್ತಿದ್ದ, ಅವನು ರಾಜರ ಹತ್ರ ಮಹಾರಾಜನಾಗಿರ್ತಿದ್ದ, ಸಾರಥಿಯೂ ಆದ. ಅವನ ಜೀವನದಲ್ಲಿ ಏನೂ ಆಗಲ್ಲ ಅಂತ ಹೇಳಲಿಲ್ಲ. ಆಗಿದ್ದರೆ ಮಾತ್ರ ಹಸು ಕಾರಣ ಶರೀರವನ್ನು ನಾವು ಭೇದಿಸ್ಬೋದು. ಒಟ್ಟಿನಾಗಿ ಆತ್ಮಹತ್ಯೆ ಆಗಲಿ, ನಿಜವಾದ ಜೀವನ ಆಗಲಿ, ಈ ಆತ್ಮನ ಈ ಶರೀರಗಳಿಂದ ಕಾಪಾಡಿ ಆಚೆ ತಂದು, ಆಚೆ ನಮ್ಮೆಲ್ಲರ ಮಧ್ಯೆ ಇರುವ ಒಂದು ಸ್ಪೇಸ್ ಇದೆಯಲ್ಲ, ಅದನ್ನು ಪರಮಾತ್ಮ ಅಂತಾರೆ. ಆತ್ಮ ಪರಮಾತ್ಮ, ಆಕಾಶ ಅಂತಾರೆ, ಅದನ್ನು ಚಿದಾಕಾಶ ಅಂತಾರೆ, ಇದನ್ನು ಘಟಾಕಾಶ ಅಂತಾರೆ. ಘಟ ಅಂದರೆ ಈ ಗಡಿಗೆ, ಈ ಗಡಿಗೆ ಒಳಗೆ ಇರೋದನ್ನು ಘಟಾಕಾಶ ಅಂತಾರೆ, ಗಡಿಗೆ ಹೊರಗಿರೋದನ್ನು ಚಿದಾಕಾಶ ಅಂತಾರೆ. ಈ ಗಡಿಗೆ ಒಡೆದು ಬಿಟ್ಟರೆ ನಾನು ಇದರಲ್ಲಿ ಸೇರ್ಕೊಂಬಿಡ್ತೀನಿ ಅನ್ನೋದು ಭ್ರಮೆ. ಯಾಕಂದರೆ ಇನ್ನೂ ಇದು ಗಡಿಗೆ ಒಡೆದ ಮೇಲೂ ಕೂಡ ಇನ್ನೂ ಎರಡು ಗಡಿಗೆ, ಕಣ್ಣಿಗೆ ಕಾಣದೇ ಇರೋ ಗಡಿಗೆ ನಮ್ಮನ್ನು ಸುತ್ತುವರೆದಿದೆ. ಅದು ನಮ್ಮನ್ನು ಈ ಭೂಮಿ ಇದರಲ್ಲಿ ಸೇರೋಕೆ ಬಿಡಲ್ಲ, ಅದನ್ನೇ ಮುಕ್ತಿ ಅಂತಾರೆ, ಸೇರಿದಾಗ ಮುಕ್ತಿ ಅಂತಾರೆ. ಅವರು ನೋಡಿ, ಸಹಸ್ರಾರು ಚಕ್ರದಲ್ಲಿ ಒಡೆದು ಆಚೆ ಬಂದು ಸಮಾಧಿ ಆಗ್ತಾರೆ. ಅದಕ್ಕೆ ನೋಡಿ, ರಾಮ ಸರಿಯೂ ನದಿ ಪ್ರವೇಶ ಮಾಡ್ದ, ಅದು ಆತ್ಮಹತ್ಯೆ ಅಲ್ಲ. ಅಂದರೆ ಇದನ್ನು, ಅಂದರೆ ಈ ಎರಡು ಮೂರು ಶರೀರವನ್ನು ಗೆದ್ದು ಹೊರಗಡೆ ಶರೀರವನ್ನು ಭೇದಿಸ್ದ. ಹೀಗೆ ಅನೇಕರ ಜೀವ ಸಮಾಧಿ ಆಗಿದ್ದಾರೆ, ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಆಗಿದ್ದಾರೆ. ಎಷ್ಟೋ ಜನ್ಮಗಳಲ್ಲಿ ಆಗದೇ ಇರೋದನ್ನು ರಾಘವೇಂದ್ರ ಸ್ವಾಮಿಗಳು ಆ ಜನ್ಮದಲ್ಲಿ ಜೀವ ಸಮಾಧಿ ಆದರೆ, ಜೀವಂತ ಒಂದು 8x8x8 ಅಥವಾ 6x6 ಸೈಜ್ ಇರೋ ಬಾಕ್ಸಲ್ಲಿ ಅಂಡರ್ಗ್ರೌಂಡಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರು. ನೀವು ಒಂದು ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂಡರ್ಗ್ರೌಂಡ್, ಕಿಟಕಿ ಇಲ್ಲ, ಬಾಗಿಲಿಲ್ಲ, ಎಲ್ಲ ಸೀಲ್ ಆಗೋಗುತ್ತೆ, ನೀವು ಒಳಗಡೆ ಹೋಗಿ ಕೂತ್ಕೋಬೇಕು. ಏನು ಧೈರ್ಯ ಅದು, ಅಲ್ಟಿಮೇಟ್ ಧೈರ್ಯ. ಅಂದರೆ ಮತ್ತೆ ಜೀವಂತನೇ ಇದ್ದರು ಅಲ್ಲಿ. ಹಂಗೆ ಅನೇಕರು ಮಾಡ್ತಾರೆ. ಅದೊಂದು ಭೂಮಿ ತಾಯಿ ಅಷ್ಟು ಬೇಗ ಕೊಲ್ಲೋದಿಲ್ಲ ಜೀವಿಗಳನ್ನು. ಈ ಒಳಗಡೆ ಇರುತ್ತಲ್ಲ ಕ್ರಿಮಿಗಳು, ಸತ್ತ ಹೆಣಗಳನ್ನು ತಿನ್ನುತ್ತೆ, ಬದುಕಿರೋ ಜೀವಿನ ತಿನ್ನಲ್ಲ. ಅದೊಂದು ಸ್ಪೆಷಾಲಿಟಿ. ಇಲ್ಲಾಂದರೆ ಎರೆಹುಳುಗಳು ಹೆಂಗೆ ಬದುಕಿರುತ್ತೆ ಭೂಮಿ ಒಳಗಡೆ? ಜೀವ ಇದೆ ಅಂದರೆ ಬೇರೆ ಕೀಟ ತಿನ್ನೋದಿಲ್ಲ ನಮ್ಮನ್ನು, ಹುಳ ತಿನ್ನೋದಿಲ್ಲ. ಅದಕ್ಕೆ ಭೂಮಿ ಒಳಗಡೆ ಎಲ್ಲರೂ ಸೇಫ್ ಅಂತ. ಜೀವಂತ ಇದ್ದರೆ ಸೇಫ್, ಉಸಿರು ಕೂಡ ಆಡಬಹುದು. ಇದು ಇವಾಗ ಟಾಪಿಕ್ ಎಲ್ಲೋ ಹೋಗ್ತಾ ಇದೆ, ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ. ಹೇಗೆ ಈ ಆತ್ಮ ಹತ್ಯೆ ಮಾಡ್ಕೊಳ್ಳೋರ ಪರಿಸ್ಥಿತಿ ಏನಾಗುತ್ತೆ ಅಂದರೆ ನೋಡಿ, ಒಳಗಡೆ ಆಸೆಗಳು ಹಂಗೆ ಇರುತ್ತೆ ಅವ್ರಿಗೆ. ಆಸೆ ಅಂದರೆ ಸೂಕ್ಷ್ಮ ಶರೀರ ಹಂಗೆ ಇದೆ. ಇನ್ನು ಸೂಕ್ಷ್ಮ ಶರೀರ ಭೇದಿಸುವಂಥ ಕಾರಣ ಶರೀರದ ಐಡಿಯಾನೇ ಇಲ್ಲ. ಯಾವಾಗಲೂ ಫ್ಯಾನಲ್ಲಿ ಬೆರಳಿಟ್ಟು ಕೈ ಸುಟ್ಕೊಳ್ಳೋದೆ, ಕೈ ಕಟ್ ಮಾಡ್ಕೊಳ್ಳೋದೆ, ಮೂರು ಮುಟ್ಟದಂಗೆ ಇರೋದಿಲ್ಲ. ತಾವು ಹೆಂಗಿದ್ರೆ ಹಂಗೆ ಇರೋದು, ಕೆಟ್ಟವರ ಜೊತೆ ಇದ್ದರೆ ಕೆಟ್ಟವರೇ,
ಒಳ್ಳೆಯವರ ಜೊತೆ ಹೋದರೂ ಕೆಟ್ಟವರೇ, ಎಲ್ಲೋದರೂ ಕೆಟ್ಟವರೇ. ತಾಮಸಿ ಆದರೆ ತಾಮಸಿ, ಎಲ್ಲೋದರೂ ನಿದ್ದೆನೆ, ಎಲ್ಲೋದರೂ ಕತ್ತಿನೇ. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನ ಕಳ್ಕೊಂಡ್ಬಿಟ್ಟಿರ್ತಾರೆ. ಅಂಥವರು ಈ ಮುಕ್ತಿ ಅನ್ನೋ ಲೆವೆಲ್ಗೆ ಹೋಗೋಕ್ಕೂ ಸಾಧ್ಯ ಇಲ್ಲ, ತುಂಬ ಕಷ್ಟ ಇದೆ. ಇದೊಂದು ಸಾಧನೆ. ಅವ್ರೇನು ಮಾಡ್ತಾರೆ, ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಗೊತ್ತಿಲ್ಲದೆ ಬರೀ ಈ ಶರೀರ ಬಿಟ್ಟರೆ ಸಾಕಪ್ಪ ಅನ್ನೋ ಭಾವನೆಗೆ ಈ ಶರೀರನ ಕೊಂದ್ಕೊಂಡ್ಬಿಡ್ತಾರೆ. ಕೊಂದ್ಕೊಂಡ್ಬಿಟ್ಟರೂ ಕೂಡ ಆತ್ಮ ಅದು ಬಂಧನದಲ್ಲೇ ಇರುತ್ತೆ. ಯಾವ ಬಂಧನದಲ್ಲಿ? ಅದನ್ನು ಗೀತೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಂ ಮಮ ಮನಃಷ್ಟಾಣೀಂದ್ರಿಯಾಣಾಂ ಪ್ರಕೃತಿಂ ಪ್ರಾಣಿ ಗಶ್ಯತಿ. ಅಂದರೆ ಈ ಸಾವು ಆದಮೇಲೆ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳಿಂದ ಆಗಿರುವಂಥ ಸೂಕ್ಷ್ಮ ಶರೀರದಿಂದ ಆವರಿಸಿಕೊಂಡು ಹೂವಿನ ಮಕರಂದ ಹೇಗೆ ಇನ್ನೊಂದು ಕಡೆ ಹೋಗುತ್ತೋ, ಒಂದು ಹೂವಿನಿಂದ ಇನ್ನೊಂದು ಕಡೆ, ಹಾಗೆ ಇನ್ನೊಂದು ಗರ್ಭದ ಎಡೆಗೆ ಹೋಗುತ್ತೆ. ಆದರೆ ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದು ಪ್ರಾಕೃತಿಕವಾದಂತಹ ವಿರುದ್ಧ ನಡೆ. ಹೇಗೆ ಅಂದರೆ, ಪ್ರಕೃತಿ ನಮಗೆ ಈ ದೇಹ ಕೊಟ್ಟಿದೆ, ಈ ದೇಹದಲ್ಲಿ ಚಾಲೆಂಜ್ ಕೊಟ್ಟಿದೆ. ಆ ಚಾಲೆಂಜನ್ನು ಎದುರಿಸೋಕ್ಕಾಗದೆ ಎದೆಗುಂದಿ ಬಿಟ್ಕೊಡೋದು. ಈ ದೇಹದಲ್ಲಿರೋ ಎಲ್ಲ ಸೆಲ್ಸು, ನಾನು ವರ್ಕ್ ಮಾಡಲ್ಲ, ಕೋಆಪ್ರೇಟ್ ಮಾಡಲ್ಲ, ನನಗೆ ನಿರಾಸೆ ಆಗಿದೆ, ನನಗೇನು ನೀನು ಇವಾಗ ಭಾರತದಲ್ಲಿರೋ ಎಲ್ಲರೂ ನನಗೆ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅಂತ ಹರತಾಳ ಮಾಡ್ತಾರಲ್ಲ, ಡಿಸಾಲ್ವ್ ಆಗಿಬಿಡುತ್ತಲ್ಲ. ಒಂದು ಸಲ ರಷ್ಯಾ ಎಲ್ಲ ಪೀಸ್ ಪೀಸ್ ಆಗೋಯ್ತಲ್ಲ, ಹಾಗೆ ಡಿಸಾಲ್ವ್ ಆಗೋಗುತ್ತೆ. ಒಂದು ಕಣ ಕೂಡ ದೇಹದಲ್ಲಿ ಬದುಕೋಕೆ ಇಷ್ಟಪಡಲ್ಲ, ಆವಾಗ ಆತ್ಮಹತ್ಯೆ ಆಗುತ್ತೆ. ಆತ್ಮಹತ್ಯೆ ಆದ ತಕ್ಷಣ ಆ ಆಸೆಗಳನ್ನು ತುಂಬಿಕೊಂಡಿರುವಂತಹ ಆ ದೇಹ ಇದೆಯಲ್ಲ, ಆ ದೇಹ ಆಸೆಗಳನ್ನು ತುಂಬಿಕೊಂಡಿರುವಂತಹ ಸೂಕ್ಷ್ಮ ಶರೀರ ಸ್ಥೂಲ ಇದು ಕಾರಣ ಶರೀರ ಸೇರಿಕೊಂಡು ಆತ್ಮನ ಇನ್ನೊಂದು ಕಡೆ ಹೋಗೋಣ ಅಂದರೆ ಪ್ರಕೃತಿ ಅನುಮತಿ ಕೊಡೋದಿಲ್ಲ. ನೀನು ನಿನಗೆ ಕೊಟ್ಟಿರೋ ದೇಹನೇ ಕೆಲಸ ಮಾಡಲಿಲ್ಲ, ಇನ್ನೊಂದು ದೇಹ ಕೊಡೋದಿಲ್ಲ ಅಂತ. ಯಾಕಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ವಲ್ಪ ಪ್ರಾಕ್ಟಿಕಲಾಗಿ ಮಾತಾಡೋಣ. ಒಂದು ಎಗ್ ಹೆಣ್ಣಿನಲ್ಲಿ ಶೋಣಿತ ಅಂತಾರೆ, ಅಲ್ಲಿ ಸೇರೋದಕ್ಕೆ ಕೋಟ್ಯಾಂತರ, ಸುಮಾರು ಅವರು ಕೋಟ್ಯಾಂತರ ಅಂತ ಹೇಳ್ತಾರೆ ಸೈನ್ಸು, ನಮ್ಮ ಪ್ರಕಾರ 560,000 ಸ್ಪರ್ಮ್ಸ್ ಅಂದರೆ ಶುಕ್ರ ಕಾಂಪಿಟಿಷನ್ ನಡೆಸುತ್ತೆ ಯಾವುದು ಒಳಗೆ ನುಗ್ಗೋದು ಅಂತ. ಅದರಲ್ಲಿ ಯಾರಾದರೂ ಒಂದು ಮಾತ್ರ ನುಗ್ಗೋದು, ಮತ್ತೆ ಮಿಕ್ಕಿರೋರೆಲ್ಲ ರಿಟರ್ನ್, ಮತ್ತೆ ಇನ್ನೊಂದು ಅಟೆಂಪ್ಟು, ಇನ್ನೊಂದು ಅಟೆಂಪ್ಟು, ಹಿಂಗೆ ಸಾವಿರಾರು ಅಟೆಂಪ್ಟ್ ತೊಗೊಂಡ್ರೇ ಒಳ ನುಗ್ಗೋಕ್ಕಾಗೋದು. ಅದಕ್ಕೆ ಮಾನವ ಜನ್ಮ ಬಹುದೊಡ್ಡದಯ್ಯ ಅಂತ ಪುರಂದರದಾಸ್ ಹೇಳಿದ್ದು. ಅದು ಸುಮ್ಮನೆ ಸಿಗೋದಲ್ಲ, ಸುಮ್ಮನೆ ಕಳ್ಕೋಬಾರ್ದು, ಏನೂ ಆಗೋದಿಲ್ಲ. ಏನಾಗ್ಬೋದು? ಎರಡು ಫಾರ್ಮುಲಾ ಕಲ್ತ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಏನಾಗ್ಬೋದು ಸಾವಿಗಿಂತ ಮೇಲೆ? ಏನಾಗ್ಬೋದು ಸಾವಿಗೆ ಸಿದ್ಧವಾದ ಆತ್ಮಹತ್ಯೆ ಮಾಡ್ಕೊಳ್ಳೋ ಬದಲು ಏನಾಗುತ್ತೋ ಫೇಸ್ ಮಾಡೋಣ. ಎಂಥ ಎಂಥದ್ದು ಆಗೋಗಿದೆ, ಸಾಲ ಗೊತ್ತಿಲ್ಲದೆ ಆಗೋಗಿದೆ, ಇನ್ನು ಮುಂದೆ ಮಾಡಲ್ಲ ಅಂತ ನಿರ್ಧಾರ ಮಾಡಿ, ನನ್ನ ಕೈಲಾಗಲ್ಲ. ಏನಾಗ್ಬೋದು, ಏನು ಪನಿಷ್ಮೆಂಟು ಅದೇ ನೋಡಬೇಡ. ಒಂದು ವರ್ಷ ಜೈಲು ಆಗ್ಬೋದಾ? ಓಕೆ, ಒಂದು ವರ್ಷ ಜೈಲು ಅನುಭವಿಸ್ಕೊಂಡು ಬಂದುಬಿಡಿ, ನನ್ನ ಕೈಲಾಗಲ್ಲ ಅಂತ ಹೇಳಿಬಿಡಿ. ಗೊತ್ತಿಲ್ಲದೆ ಆಗಿದೆ, ಮತ್ತೆ ಅದನ್ನು ರಿಪೀಟ್ ಮಾಡಬಾರ್ದು. ಬಿಟ್ಟು ದೇಹನೇ ಬಿಟ್ಟುಬಿಡೋದು ಅಂದರೆ ಆತ್ಮಹತ್ಯೆ ತಪ್ಪು. ಮತ್ತು ಯಾರು ನಿನಗೆ ಮೇಲ್ ಬರೋದಕ್ಕೆ ಬಿಡ್ತಾ ಇಲ್ಲ, ತುಳಿತ ಆಗ್ತಾ ಇದೆ, ನೆಪೋಟಿಸಮ್ಮು, ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನು? ಯಾಕೆ? ದೇವರು ಕೊಟ್ಟಷ್ಟು ನಮಗೆ ಸಿಕ್ಕಿದೆಯಲ್ಲ, ಅಷ್ಟರಲ್ಲೇ ತೃಪ್ತಿಪಟ್ಟು ದಾನ ಧರ್ಮ ಮಾಡ್ಕೊಂಡು ಬದುಕ್ಬೋದಲ್ಲ. ಯಾರು ನಮ್ಮ ಯಾರು ವಿನೋದನ್ ಅನ್ನೋ ಆ್ಯಕ್ಟರು ಎಷ್ಟು ಅನುಭವಿಸಿದ್ರು ಸೇವೆ ಮಾಡ್ಕೊಂಡು ಬದುಕ್ತಾ ಇಲ್ವಾ? ಹಾಗೆ ಬದುಕಬೇಕು, ಇದರಲ್ಲೇ ಬದುಕಬೇಕು, ನನ್ನ ಜೀವನ ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋ ಆಸೆ ಹೆಚ್ಚಿದಾಗ ಆಸೆ ನೋಡಿ, ಗೌತಮ ಬುದ್ಧರು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ್ರು. ಇಷ್ಟು ದೊಡ್ಡ ಫಾರ್ಮುಲಾ. ಅವರು 40 ವರ್ಷ ಸತತವಾಗಿ ಅನೇಕ ವಿಧದ ತಪಸ್ಸು ಮಾಡಿದ್ರು ಈ ಸಹ ರಹಸ್ಯಗಳನ್ನು ಅರಿಯೋದಕ್ಕೆ. ಸಾವಿನ ಹೆಣ ನೋಡ್ತಾರೆ, ಮುದುಕರನ್ನು ನೋಡ್ತಾರೆ, ರೋಗಿಷ್ಠರನ್ನು ನೋಡ್ತಾರೆ, ಕುಷ್ಠರೋಗಿಯನ್ನು ನೋಡ್ತಾರೆ, ಎಲ್ಲ ನೋಡಿ ಮನೆ ಬಿಟ್ಟು ಹೋಗ್ತಾರೆ, ಪತ್ನಿ ಮಗನನ್ನು ಬಿಟ್ಟು, ರಾಜನ ಮಗ. ಇದನ್ನು ರಹಸ್ಯ ಕಂಡಿಡಬೇಕು ಅಂತ ಇವಾಗ ಏನು ಹೇಳ್ತಾ ಇನ್ನೋ ಇದೆಲ್ಲ ಅಂಥ ಮಹಾನುಭಾವರ ಪುಸ್ತಕ ಓದಿ ಕೂಡ ಹೇಳ್ತಾ ಇರೋದು. ಬಿಟ್ಟು ಹೋದಾಗ ಅವರು ಕಂಡಿಡಿದ್ದೇನೋ 40 ವರ್ಷದ ಸುದೀರ್ಘ ತಪಸ್ಸಿನ ನಂತರ
ಬುದ್ಧರು ಸಾರನಾಥದ ದೇವಸ್ಥಾನದಲ್ಲಿ, ಸಾರನಾಥದ ಸ್ತೂಪ ಅಂತಿದೆಯಲ್ಲ ಅಲ್ಲಿ, ಅಂದರೆ ಒಂದು ಮರದ ಕೆಳಗಡೆ, ಸಾರನಾಥ ಇರೋದು ನಮ್ಮ ಕಾಶಿ ಹತ್ರ, ಅಂದರೆ ಮೊಟ್ಟ ಮೊದಲ ಬಾರಿಗೆ ಆ ಮರದ ಕೆಳಗಡೆ ಅವರು ಒಂದು ಸ್ಪೀಚ್ ಕೊಡ್ತಾರೆ ಫಸ್ಟ್ ಟೈಮ್. ಏನು ನನ್ನ ಜೀವನದ 40 ವರ್ಷದ ಅನುಭವ ಅಂತ ಬರೀ 4-6 ಮಾತಾಡ್ತಾರೆ. 4 ಜನ ಶಿಷ್ಯರಿರ್ತಾರೆ, ಗಾಬರಿ ಆಗಿಬಿಡ್ತಾರೆ. ಅವರು ಏನು ಕಂಡುಹಿಡಿದಿದ್ದೆ 40 ವರ್ಷದಲ್ಲಿ ಅಂದರೆ, ಆಸೆಯೇ ದುಃಖಕ್ಕೆ ಮೂಲ, ಅಹಿಂಸೆ ಎಲ್ಲಿರಬೇಕು, ಹಿಂಸೆ ಮಾಡಬಾರದು. ಸಿಂಪಲ್. ಓಕೆ, ಇದನ್ನು ಯಾರು ಹೇಳಿರಲಿಲ್ವಾ ಬುದ್ಧನಿಗೆ ಮುಂಚೆ? ಅಂದರೆ ಬುದ್ಧನಿಗೆ ಮುಂಚೆ 40 ಬುದ್ಧರು ಬಂದಿರ್ತಾರೆ, ಅವ್ರ ಕೈಲಿ ಆಗಿರಲ್ಲ. 2,500 ವರ್ಷ ಆಯಿತು ಬುದ್ಧ ಬಂದು. ಬುದ್ಧನಿಗಿಂತ 2,500 ವರ್ಷದ ಮುಂದಿನ ಹಿಂದಿನ ಡಾಕ್ಯುಮೆಂಟ್ ನಮಗೆ ಸಿಕ್ಕಿರೋದು ಅಂದರೆ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಆ ಶ್ಲೋಕನ ಇವತ್ತು ಅಮೇರಿಕನ್ ಯೂನಿವರ್ಸಿಟಿಯವರು, ಸೈಕಾಲಜಿಸ್ಟು ಎಲ್ಲರೂ ಆಕ್ಸೆಪ್ಟ್ ಮಾಡಿದ್ದಾರೆ. ಏನು ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಶಿಶ್ನಾಳ ಶರೀಫರು ಹೇಳ್ತಾರೆ, ಮನಸ್ಸೇ ಮನಸ್ಸಿನ ಮನಸ ನಿಲ್ಲಿಸುವುದು, ಮನಸ್ಸಿನ ಮನ ನಿಲ್ಲಿಸುವ ಮನ, ಮನಸ್ಸೇಲೋ ಮನಸ್ಸೇ. ಆ ಮನಸ್ಸುಗೆ ಮೆಡಿಸಿನ್ ಇಲ್ವಂತೆ, ಮೆಡಿಸಿನ್ ಯಾವ ಔಷಧಿ ಇಲ್ಲ ಮೆಡಿಸಿನ್ಗೆ. ಮನೋ ಕಾಯಿಲೆಗಳಿಗೆ ಮೆಡಿಸಿನ್ ಕೊಡ್ತಾರೆ, ಆದರೆ ಬುದ್ಧಿಗೆ ಅದು ಕೊಡೋದು, ಬ್ರೈನ್ಗೆ ಅದು, ಬ್ರೈನ್ ಅಲ್ಲಿ ಇರೋದೇ ಇಲ್ಲ. ಮನಸ್ಸು ಇಲ್ಲಿರುತ್ತೆ ಎಚ್ಚರವಿರುವಾಗ, ಕನಸಲ್ಲಿರುವಾಗ ಇಲ್ಲಿರುತ್ತೆ, ಫುಲ್ ಡೀಪ್ ಸ್ಲೀಪಲ್ಲಿರುವಾಗ ಎದೆಯಲ್ಲಿ ಹೃದಯದ ಮೇಲೆ ಇರುತ್ತೆ. ಇಷ್ಟು 3 ಜಾಗದಲ್ಲಿರುತ್ತೆ. ಮನಸ್ಸನ್ನ ಎಲ್ಲ ಕಡೆ ಹರಿಸ್ಬೋದು. ಮನಸ್ಸನ್ನ ಎಲ್ಲಿದೆ ಅಂತ ತಿಳ್ಕೊಂಡು ಮೆಡಿಸಿನ್ ಕೊಡ್ತೀರಿ? ಮೆಡಿಸಿನ್ ಮನಸ್ಸಿಗಿಲ್ಲ, ನಿದ್ದೆಗೆ ಮೆಡಿಸಿನ್ ಇಲ್ಲ. ನಿದ್ದೆಗೆ ಶರೀರಕ್ಕೆ ನಿದ್ದೆ ಬರುತ್ತಷ್ಟೇ, ಮನಸ್ಸು ನಿದ್ದೆ ಮಾಡಲ್ಲ. ಮನಸ್ಸು ನಿದ್ದೆ ಮಾಡಬೇಕು ಅಂದರೆ ನಾವು ಧ್ಯಾನ ಧಾರಣ ಸಮಾಧಿ ಎಲ್ಲ ಮಾಡಬೇಕು. ಮನಸ್ಸನ್ನು ಹತೋಟಿಲಿ ಇಟ್ಕೊಂಡ್ರೆ ಆತ್ಮಹತ್ಯೆಗಳು ಆಗೋದೇ ಇಲ್ಲ. ಎಂಥ ಕಷ್ಟ, ಏನಾಗ್ಬೋದು? ಸಾವಿಗಿಂತ ಮೇಲೆ ಏನಾಗಬಹುದು? ಅಷ್ಟೇ ತಾನೇ. ಈ 2 ಪದ ನೆನಪಿಟ್ಕೊಳ್ಳಿ, ಅಷ್ಟೇ ತಾನೇ. ಏನು ಸುನಾಮಿ ಬರ್ತಾ ಇದೆ, ಅಷ್ಟೇ ತಾನೇ. ಏನಾಗ್ಬೋದು ಸಾವಿಗಿಂತ ಮೇಲೆ ಏನಾಗ್ಬೋದು ಅಂತ ತಿಳ್ಕೊತಾ ಹೋದರೆ ನಮಗೆ ಏನೂ ಕಷ್ಟ ಆಗಲ್ಲ. ಹೀಗೆ ಆ ಆತ್ಮಹತ್ಯೆ ಮಾಡ್ಕೊಳ್ಳೋ ದೇಹಕ್ಕೆ ಮುಂದಿನ ಅಟೆಂಪ್ಟ್ ಕೂಡ ಕೊಡಲ್ಲ ನೇಚರು. ಅದಕ್ಕೆ ಅವನು ಈ ದೇಹದಲ್ಲಿ ಎಷ್ಟು ದಿನ ಇರಬೇಕಾಗಿತ್ತೋ ಅಷ್ಟು ದಿನದವರೆಗೂ ಅಲಿತಾ ಇರಬೇಕಾಗುತ್ತೆ ಗಾಳಿಲಿ. ಅದನ್ನೇ ಜನ ಪ್ರೇತ ನೋಡಿ, ನಿಮಗೆ ಇವತ್ತು ವರ್ಡಿಂಗ್ಸ್ ಅರ್ಥ ಹೇಳ್ಬಿಡ್ತೀನಿ. ಭೂತ ಅಂದರೆ ನಾವೆಲ್ಲ ಭೂತಗಳು. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮೀಪ. ಏನಂತ, ಯಾವ ದೇಹದಲ್ಲಿ ಆತ್ಮ ಇರುತ್ತೋ ನಾವೆಲ್ಲ ಭೂತಗಳೇ. ಅಂದರೆ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲ ಭೂತಗಳು. ಸರ್ವಭೂತಾನಿ ಪಂಚಭೂತ. ಭೂತನ ಅಪಾರ್ಥ ಮಾಡ್ಕೊಂಡಿದ್ವಿ, ಏ ಭೂತ ಬಂತು ಭೂತ ಬಂತು. ಆ್ಯಕ್ಚುಲಿ ಅಪಾರ್ಥ ಮಾಡ್ಕೊಂಡಿದ್ದೀವಿ. ಭೂತ ಅಂದರೆ ತುಂಬ ನಾವೆಲ್ಲ ಮನುಷ್ಯರು, ಜೀವಿಗಳು, ಹಸುಗಳು, ಕರುಗಳು, ಎಲ್ಲ ನಾಯಿಗಳು, ಎಲ್ಲ ಜೀವಕೋಟಿನೂ ಭೂತಗಳು. ಪ್ರೇತ ಅಂದರೆ ಆತ್ಮ ಇಲ್ಲದೆ ಬಿಟ್ಟೋಗಿರೋವಂತಹ ದೇಹವನ್ನು ಪ್ರೇತ ಅಂತಾರೆ. ಪ್ರೇತ ಅಂದರೆ ಒಂದು ಹೆಣ, ಸತ್ತ ನಂತರದ ಆತ್ಮವಿಲ್ಲದ ಹೆಣವನ್ನು ಪ್ರೇತ ಅಂತಾರೆ. ಪಿಶಾಚಿ ಅಂದರೆ ದೇಹವಿಲ್ಲದೆ ಇರುವಂಥ ಆತ್ಮ ಅಲ್ದಾಡ್ತಾ ಇರತ್ತಲ್ಲ, ಈ ಸೂಕ್ಷ್ಮ ಶರೀರ ಇಟ್ಕೊಂಡು. ನಿಮ್ಗೊಂದು ಐಡಿಯಾ ಬಂದಿದೆ ಇವಾಗ, ಸೂಕ್ಷ್ಮ ಶರೀರ ಕಾರಣ ಶರೀರ ಇಟ್ಕೊಂಡು ಅಲ್ದಾಡ್ತಾ ಇರತ್ತಲ್ಲ, ಅದನ್ನು ಪಿಶಾಚಿ ಅಂತಾರೆ. ಭೂತ ಪ್ರೇತ ಪಿಶಾಚೋರ ಶಾಕಿನಿ ಡಾಕಿನಿ ಈ ಇದೇನಾಗುತ್ತೆ ಅದರಲ್ಲಿ ಮತ್ತೆ 5 ರೀತಿಯ ಪಿಶಾಚಿಗಳಾಗುತ್ತೆ. ಒಂದು ಸೌಂಡ್, ಇದು ಮಾತಾಡೋ ಪಿಶಾಚಿ ಅಂತ ಕೆಲವರಿಗೆ ಅದು ಬರೀ ಶಬ್ದ ಮಾಡ್ತಾ ಇರುತ್ತೆ. ಇನ್ನೊಂದು ಸ್ಪರ್ಶ ಮಾಡೋ ಪಿಶಾಚಿ ಇರುತ್ತೆ, ಸ್ಪರ್ಶ ಮಾಡುತ್ತೆ. ಇನ್ನೊಂದು ಕಣ್ಣಿಗೆ ಕಾಣೋ ಪಿಶಾಚಿ, ಅಂದರೆ ಕಾಣಿಸುತ್ತೆ ಅದು ನಮ್ಮನ್ನು ಕಾಣುತ್ತೋ ಏನೋ ಹಾಗೆ. ಇನ್ನೊಂದು ರುಚಿ ಪಿಶಾಚಿ, ಟೇಸ್ಟ್. ಬರೀ ಅವರು ತಿಂತಾನೇ ಇರಬೇಕು ಅಂತ ಆಸೆ ಅವರಿಗೆ. ಇನ್ನೊಂದು ಸುಗಂಧ, ಭೂಮಿಯ ಅಂಶ ಹೊಂದಿರುವಂಥ ಸುಗಂಧ ಪಿಶಾಚಿ. ಹಿಂಗೆ 5 ಪಿಶಾಚಿಗಳ ಲಕ್ಷಣಗಳು. ಹೀಗೆ ಅದನ್ನು ನೀವು ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಇದೆಲ್ಲ ಇಲ್ಲ ಅಲ್ಲೇ ಇಲ್ಲ ಅಂತ ಹೇಳಿಬಿಡಿ. ದೇಹದಲ್ಲಿರುವ ಭೂತ ಎಲ್ಲದಕ್ಕಿಂತ ಸ್ಟ್ರಾಂಗ್. ಯಾವುದು ದೇಹ ಇಲ್ಲದೆ ಇರೋದು, ದೇಹ ಇರೋ ನಮ್ಮನ್ನು ಹೆದರ್ಸೋಕ್ಕಾಗುತ್ತಾ? ನಾವೇ ಶಕ್ತಿಶಾಲಿಗಳು, ನಮ್ಮಲ್ಲಿ ವೆಪನ್ ಇದೆ, ಇದೇ ದೇಹ. ಇದನ್ನು ತಿಳ್ಕೊಬೇಕು.
ತುಂಬ ನಾಲೆಡ್ಜ್ ಅನ್ನೋದು ಬಂದರೆ ಭಯ ಸತ್ತೋಗುತ್ತೆ. ಭಯ ಸತ್ತವನಿಗೆ ಸಾವೇ ಇಲ್ಲ. ಭಯ ಸತ್ತೋದಾಗ ನಿಮ್ಮನ್ನು ಎದುರಿಸೋನಿಗೆ ಭಯ ಆಗುತ್ತೆ. ಒಬ್ಬನ ಕೈಯಲ್ಲಿ ರಿವಾಲ್ವರ್ ಇದೆ, 100 ಜನ ಬಂದಿದ್ದಾರೆ, 100 ಜನ ಓಡ್ತಾರೆ ಯಾಕಂದರೆ ಅವರಿಗೆ ಭಯ ಇದೆ. ಇವನು ಸತ್ರು ಪರವಾಗಿಲ್ಲ ಅಂತ ರಿವಾಲ್ವರ್ ಇಟ್ಕೊಂಡಿರ್ತಾನೆ. ಅಂದರೆ ಅವರು ಭಯದಿಂದ ಓಡಿದ್ರು, ಇವನು ರಿವಾಲ್ವರ್ ಇದ್ದರೂ ಕೂಡ ಅವ್ರು ಬಂದರೆ ಭಯ ಇರೋದಿಲ್ಲ. ಇವನಲ್ಲಿ ಭಯ ಇಲ್ಲದೆ ಇರೋದೇ ಒಂದು ದೊಡ್ಡ ವೆಪನ್ನು ಇದು. ಹೀಗೆ ಯಾರೋ ತುಳಿದ್ರು ಅಂದರೆ ಅದನ್ನೂ ಹೇಳ್ತಾನೆ ಗೀತೆಯಲ್ಲಿ ಕೃಷ್ಣ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯಃ. ಅಂದರೆ ಹೆದರಿಸುವವನು ಹೆದರುವವನು ಇಬ್ಬರು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಡ್ತಾನೆ ಕೃಷ್ಣ. ಅಂದರೆ ಪ್ರಚೋದನೆ ಮಾಡುವವನು ಪ್ರಚೋದನೆಗೆ ಒಳಪಟ್ಟವನು ಇಬ್ಬರು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ರೇಗಿಸಿದವನು ರೇಗಿಸಿಕೊಳ್ಳುವವನು ಇಬ್ಬರು ಇಷ್ಟ ಇಲ್ಲ. ಮೋಸ ಮಾಡುವವನು ಮೋಸ ಮಾಡಿಸಿಕೊಳ್ಳುವವನು ಇಬ್ಬರು ಇಷ್ಟ ಇಲ್ಲ. ಆಳಿಸುವವನು ಆಳುವವನು ಇಬ್ಬರು ಇಷ್ಟ ಇಲ್ಲ. ಹೀಗೆ ಎಷ್ಟು ಚೆನ್ನಾಗಿದೆ ನೋಡಿ ಈ ಫಾರ್ಮುಲಾಸ್. ಅಂದರೆ ನೀನು ಯಾಕೆ ಮೋಸ ಹೋದೆ, ನಿಮ್ಮ ಮಗು ಹೊಡೆಸ್ಕೊಂಬಂದ್ರೆ ಯಾಕೆ ಹೊಡೆಸ್ಕೊಂಬಂದೆ ಅಂತ ಹೊಡಿತೀರಿ ನೀವು ಮಗುನ, ನೀನೇನೋ ಮಾಡ್ತಿದ್ದೆ ಅವ್ನು ನೋಡಿದ್ರೆ ಅಂತ. ಅಂದರೆ ಮೋಸ ಹೋಗುವವರು ನಮ್ಮ ತಂದೆಯಾದ ದೇವರಿಗೆ ಇಷ್ಟ ಆಗಲ್ಲ. ಸಿಂಪಲ್. ಯಾವಾಗಲೂ ಏನಕ್ಕೂ ಅಂಜಬಾರದು ಲೈಫಲ್ಲಿ, ಒಳ್ಳೆ ಕೆಲಸ ಮಾಡ್ತಾ ಇರಬೇಕು. ಇನ್ನು ಹೀಗೆ ಆ ದೇಹದಲ್ಲಿ ಈ ಆತ್ಮ ಎಷ್ಟು ದಿನ ಇರಬೇಕು ಅಂತ ಈ ಪ್ರಕೃತಿ ಕಳಿಸಿರ್ತವೆ. ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಬೆಸ್ಟ್ ಕಂಪನಿ BTS ಕಂಪನಿ ಅಂತ ಇಟ್ಕೊಳ್ಳಿ, ಟ್ರಾನ್ಸ್ಪೋರ್ಟ್ ಕಂಪನಿ ಗೌರ್ಮೆಂಟ್ದು, ಅದರಲ್ಲಿ ನಾವು ಡ್ರೈವರ್ ಅನ್ನೋದೇ ಆತ್ಮ ಅಂತ ಇಟ್ಕೊಳ್ಳಿ. ಕಂಡಕ್ಟ್ರು ಇದೆಲ್ಲ ಸಿಸ್ಟಮ್ ಆತ್ಮ ಮನಸ್ಸು ಅಂತ ತಿಳ್ಕೊಳ್ಳಿ. ಬಸ್ಸೇ ಒಂದು ದೇಹ ಅಂತ ಇಟ್ಕೊಳ್ಳಿ. ಅವ್ನು ಡ್ರೈವರ್ ಬೇಜಾರು ಮಾಡಿಕೊಂಡು ಅವನು ಆಕ್ಸಿಡೆಂಟ್ ಮಾಡಿಬಿಟ್ರೆ ಅವನಿಗೆ ಮುಂದಿನ ಬಸ್ ಕೊಡೋದಿಲ್ಲ, ಸಸ್ಪೆಂಡ್ ಮಾಡ್ತಾರೆ. ಹಾಗೆ ಆತ್ಮವನ್ನು ಆತ್ಮಹತ್ಯೆ ಮಾಡಿಕೊಂಡಿರೋರನ್ನ ಸಸ್ಪೆಂಡ್ ಮಾಡುತ್ತೆ ನೇಚರ್. ಅವನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡಿದ್ರೆ ಅವನಿಗೆ ಒಳ್ಳೆ AC ಬಸ್ ಕೊಡ್ತಾರೆ, ಒಳ್ಳೆ ರೂಟ್ ಕೊಡ್ತಾರೆ ಕಂಪನಿಯವರು. ಹಾಗೆ ಈ ದೇಹ ಕೂಡ ಹಾಗೆ ನಡೆಯುತ್ತೆ. ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿ ಈ ನ್ಯಾಚುರಲ್ ಡೆತ್ ಬರೋವರೆಗೂ ಕಾದರೆ ನಾವು ನಮಗೆ ಮುಂದಿನ ದೇಹ ಚೆನ್ನಾಗಿ ಸಿಗುತ್ತೆ, ಇಮ್ಮಿಡಿಯೇಟ್ಲಿ ಸಿಗುತ್ತೆ. ಹೀಗೆ ಇನ್ನು ಎಷ್ಟನೇ ತಿಂಗಳಿಗೆ ಪಿಪ್ಪಿಲಾದ ಮಹರ್ಷಿ ಹೇಳೋ ಪ್ರಕಾರ 3 ತಿಂಗಳು ಗರ್ಭದವರೆಗೂ ಅಂದರೆ ಮತ್ಸ್ಯ ಕೂರ್ಮ ವರಾಹ ರಿಪ್ಲೇಸ್ ಆಗುತ್ತಂತೆ ಆತ್ಮ. ಅಂದರೆ ಗರ್ಭದ 3ನೇ ತಿಂಗಳವರೆಗೂ 4ನೇ ತಿಂಗಳವರೆಗೂ ಆತ್ಮ ಹೋಗಿ ಸೇರ್ಕೋಬೋದಂತೆ ತಾಯಿ ಗರ್ಭದಲ್ಲಿ. ಬಟ್ ಯೂಶ್ವಲಿ ತಂದೆಯಲ್ಲಿರುವ ಶುಕ್ರನಲ್ಲಾದ್ರಿ ತಾಯಿಯಲ್ಲಿರುವ ಶೋಣಿತದಲ್ಲಾಗಲಿ ಸೇರ್ಕೊಳ್ಳುತ್ತೆ ಮರಣಿಸದಂತಹ ಸೂಕ್ಷ್ಮ ಶರೀರ ಆವೃತವಾದಂತಹ ಆತ್ಮಗಳು. ಅವು ಬಂದು ಗರ್ಭಾವಾಸದಲ್ಲಿ ಕರೆಕ್ಟಾಗಿ 9 ತಿಂಗಳು ಪ್ಲಸ್ 2 ಡೇಸ್, 3 ಡೇಸ್, 4 ಡೇಸ್, 5 ಡೇಸ್ ಹಿಂಗೆ. ಇಷ್ಟು ಹಿಂದೆ ಒಂದು ಆರ್ಟಿಕಲ್ ಬರೆದಿದ್ದೆ, ಒಂದು ಸಲ ಇವನ ಹತ್ರ ಒಬ್ಬ ಮಹಾ ದೊಡ್ಡ ವ್ಯಕ್ತಿ ಒಬ್ಬರು ಮೀಟ್ ಮಾಡೋ ಅಂತ ಆಯಿತು. ಅವ್ರ ಹೆಸರು ನಮ್ಮ ಕನ್ನಡದ ಅಪ್ಪ ಕಾಸಾರ್ ಅಂತ. ಅವರು ಸುಭಾಷ್ ಚಂದ್ರ ಬೋಸ್ ಜೊತೆಯೆಲ್ಲ ಇದ್ದರು, ಅವರು ದೇಶಭಕ್ತರು ಅಂತ. ಅವರು ಸಾವರ್ಕರ್ಗೆ ಬಾಡಿಗಾರ್ಡ್ ಆಗಿರ್ತಾರೆ. ಅವ್ರನ್ನ 90 ವಯಸ್ಸಾದ ಮೇಲೆ ಅವ್ರ ಹತ್ರ ಭೇಟಿಯಾಗೋ ದಿನಗಳು ಬಂದಿತ್ತು. ಅವರು ಒಂದು ಘಟನೆ ಹೇಳಿದರು, ತುಂಬ ಇಷ್ಟ ಆಯಿತು. ಸಾವರ್ಕರ್ ಅವರು ಮದನ್ಲಾಲ್ ದಿಂಗ್ರಾ ಅನ್ನೋರು ಬ್ರಿಟಿಷ್ ಆಫೀಸರ್ನ ಕೊಂದು ಲಂಡನ್ನಲ್ಲಿ ಜೈಲಲ್ಲಿರಬೇಕಾದ್ರೆ ಸಾವರ್ಕರ್ನ ಭೇಟಿ ಮಾಡಬೇಕು ಅಂತ ಕೇಳ್ತಾರೆ ಹುಡುಗ. ಸಾವರ್ಕರ್ ಹೋಗ್ಬಿಟ್ಟು, ಯಾಕಪ್ಪ ಹಿಂಗೆ ಮಾಡಿದೆ ನೀನು, ಯಾಕೋ ಇಷ್ಟು ಆತುರ ಪಟ್ಬಿಟ್ಟೆ, ಪ್ರಾಣ ಅಷ್ಟು ಈಸಿಯಾಗಿ ಆಗುತ್ತೇನೋ, ಯಾಕೋ ಕಳ್ಕೊಳಕ್ಕೆ ಹೋದೆ ಅಂತ ಹೇಳಿದ್ರೆ, ಇಲ್ಲ ನೀವೇ ಹೇಳಿದ್ರಲ್ಲ ನಿಮ್ಮ ಮಗ ಸತ್ತೋಗಿರೋ ಲೆಟ್ರ್ ಬಂದಿತ್ತು, ನೀವು ಹೇಳಿದ್ರಿ ಈ ದೇಹಗಳು ಶರ್ಟ್ ಥರ ಚೇಂಜ್ ಮಾಡ್ತಾರೆ ದೇವರು, ನಾವು ಶರ್ಟ್ ಥರ ಇದು ಆತ್ಮ ಚೇಂಜ್ ಮಾಡೋದು, ಯಾವುದಕ್ಕೂ ಅಳಬಾರದು, ಅಶೋಚ ಅನನ್ ಅಶೋಚಸ್ವಂ ಅಂತ. ನಾನು ಅಂದ್ಕೊಂಡೆ ಈ ಶರ್ಟ್ ಚೇಂಜ್ ಮಾಡಿಬಿಡೋಣ ಅಂತ. ನೀವೇನು ಚಿಂತೆ ಮಾಡಿಬಿಡಿ, ನಾನು ಆರಾಮಾಗಿ ನಮ್ಮ ದೇಶಕ್ಕೆ ಯಾವುದೇ ಗೌರವ ಹೋಗದಂಗೆ ನಾನು ನೇಣೆ ಹಾಕ್ಕೊಂಬಿಡ್ತೀನಿ, ನೇಣಿಗೆ ಹೋಗ್ತೀನಿ, ಆದರೆ ಮತ್ತೆ ಹುಟ್ಟಿ ಬರ್ತೀನಿ, ನಿಮ್ಮ ಕಣ್ಣಿಗೆ ಬೀಳ್ತೀನಿ ನೋಡಿ ಅಂತ ಹೇಳಿದ್ರಂತೆ. ಅವರು ಒಬ್ಬ ಹುಡುಗ ಪುಣೆಯಿಂದ ಅಪಾಯಿಂಟ್ಮೆಂಟ್ ತೊಗೊಂಬಂದಿರ್ತಾನೆ ಸಾವರ್ಕರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಅಂಡಮಾನ್ ಜೈಲಿಂದ ಬಂದಮೇಲೆ ಅಪ್ಪಕಾಸರ್ ಹೇಳ್ತಾರೆ, ಯಾರೋ ಪುಣೆಯಿಂದ ಬರ್ತಾಯಿದ್ದಾರೆ ಒಬ್ಬ ಹುಡುಗ,
ನಿಮ್ಮನ್ನು ಭೇಟಿ ಮಾಡಬೇಕಂತೆ, ತುಂಬ ದೇಶದ ಬಗ್ಗೆನೇ ಜೀವನನ ಅರ್ಪಣೆ ಮಾಡಿಬಿಟ್ಟಿದ್ದಾರಂತೆ ಅಂತ. ಆಯಿತಾ ಅಂತ ಬರಲಿ ಅಂತ ಆ ಟೈಮು ಕಾಯ್ತಾ ಇರ್ತಾರೆ. ಗೇಟ್ ಓಪನ್ ಮಾಡಿಕೊಂಡು ಆ ಹುಡುಗ ಒಳಗೆ ಬರ್ತಾನೆ. ಒಳಗೆ ಬಂದಾಗ ನಡಿಗೆ ನೋಡಿಬಿಟ್ಟೆ ಸಾವಿರ, ಅಯ್ಯೋ ಬಂದ ಕಣ ಇವನು, ಮತ್ತೆ ಬಂದ ಕಣ ಇವನು, ಇವನು ತುಂಬ ಅರ್ಜೆಂಟ್ ಕಣ, ಇವನು ಆತುರ್ಗಾರ ಕಣ ಇವನು ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ಸರ್ ಇವ್ರಿಗೆ ಪರಿಚಯನೇ ಇಲ್ವಲ್ಲ ನಿಮಗೆ? ಇಲ್ಲ ಇಲ್ಲ, ಅವನು ಗೊತ್ತು ನನಗೆ, ಅವನು ಬಂದಿದ್ದಾನೆ, ಅವನು ಮದನ್ಲಾಲ್ ಧೀಂಗ್ರಾ ಕಣ. ಅದೆಂಗೆ ಹೇಳ್ತೀರಿ ಅಂದರೆ ನಿನಗೆ ಪ್ರೂವ್ ಮಾಡ್ತೀನಿ ಇರು, ಹಂಗೆ ನಡೀತಿದ್ದ ಮದನ್ಲಾಲ್ ಧೀಂಗ್ರಾ, ಹಂಗೆ ಇರ್ತಿದ್ದ, ಅದೇ ಬಿಹೇವಿಯರು, ಹಂಗೆ ನೋಡು ಬಂದುಬಿಟ್ಟ ಇವನು, ಬರ್ತೀನಿ ಅಂತ ಹೇಳಿದ ಬಂದುಬಿಟ್ಟ. ಬಂದು ಅವರು ಭೇಟಿ ಮಾಡುವಾಗ ಇವ್ರು ಕೇಳ್ತಾರೆ ನಿನ್ನ ಡೇಟ್ ಆಫ್ ಬರ್ತ್ ಏನು ಅಂತ. ಮದನ್ಲಾಲ್ ಧೀಂಗ್ರಾ ನೇಣಿಗೆ ಆತ್ಮಾಹುತಿಯಾದಂತಹ ದಿನ, ಈ ಹುಡುಗ ಹುಟ್ಟಿದ ದಿನ ಕರೆಕ್ಟಾಗಿ 9 ತಿಂಗಳು 2 ದಿವಸ ಗ್ಯಾಪ್ ಇದೆ. ಆವಾಗ ಹೇಳ್ತಾರೆ ಅವನೇ ಹುಟ್ಟಿ ಬಂದಿರೋದು, ಇವನು ಆತುರದ ನಿರ್ಧಾರಗಳು ಮಾಡೋದು ಜಾಸ್ತಿ, ಇವನೇ ನಿರ್ಧಾರ ಮಾಡ್ಕೊಂಡ್ಬಿಡ್ತಾನೆ ಅಂತ. ಅದೇ ಹುಡುಗನೇ ನಾಥೂರಾಮ್ ಗೂಡ್ಸೆ ತಾನೇ ನಿರ್ಧಾರ ಮಾಡಿ ಮಹಾತ್ಮ ಗಾಂಧಿಯವ್ರನ್ನ ಅಸಾಸಿನೇಟ್ ಮಾಡಿ ಕಡೆಗೆ ಎಲ್ಲರೂ ಎನ್ಕ್ವೈರಿಗೆ ಹೋಗಿ, ಸಾವರ್ಕರ್ಗೆ ಅದ್ರ ಬಗ್ಗೆ ಅರಿವೇ ಇರಲಿಲ್ಲ, ಪರಿಜ್ಞೆ ಇರಲಿಲ್ಲ, ಅದಕ್ಕೆ ಬಿಡುಗಡೆ ಆಗ್ತಾರೆ. ಹೀಗೆ ಎಲ್ಲರೂ ಅಪಾರ್ಥ ಮಾಡ್ಕೋತಾರೆ, ಯಾರೋ ಒಬ್ಬರು ಯಾರನ್ನೋ ಕೊಂದುಬಿಡ್ತಾರೆ. ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅಥವಾ ಬಂಧು ಬಳಗಾದ ತಕ್ಷಣ ಅದು ನಮ್ಮ ಸಂವಿಧಾನದಲ್ಲಿ ಅಣ್ಣ ಮಾಡಿದ ತಪ್ಪಿಗೆ ತಮ್ಮನಿಗೆ ಸಂಬಂಧ ಇಲ್ಲ, ಅಪಾರ್ಥಗಳಿಗೆ ಗುರಿಯಾಗುತ್ತೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ತಾಯಿಯ ಗರ್ಭದಲ್ಲಿ ಮರಣಿಸಿದ ವ್ಯಕ್ತಿ ಹುಟ್ಟಿದ ವ್ಯಕ್ತಿಗೆ ಮಧ್ಯೆ 9 ತಿಂಗಳ ಗ್ಯಾಪ್ ಮನುಷ್ಯನಲ್ಲಾದರೆ, 2 ತಿಂಗಳ ಗ್ಯಾಪ್ ನಾಯಿಯಲ್ಲಾಗುತ್ತೆ, 36 ತಿಂಗಳ ಗ್ಯಾಪ್ ಆನೆಯಲ್ಲಾಗುತ್ತೆ. ಹೀಗೆ ಗರ್ಭವಾಸದ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗೆ ಸಾವಿನ ಆಚೆ ಏನಿದೆ ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣಿಸಿದ್ದಾರೆ. ಒಂದು ಇವಾಗ ಶ್ರಾದ್ದ ಮಾಡ್ತಾರಲ್ಲ, ಅದರಲ್ಲಿ ಪ್ರೊಸೀಜರ್ಸ್, ಶ್ರಾದ್ದ ಮಾಡಿಸೋರ್ಗೂ ಕೆಲವ್ರಿಗೆ ಗೊತ್ತಿರಲ್ಲ, ಮಾಡೋರ್ಗೂ ಗೊತ್ತಿರಲ್ಲ, ಸುಮ್ಮನೆ ಮಂತ್ರ ಹೇಳಿ ಹೊರಟೋಗ್ತಾರೆ. ಅದರಲ್ಲಿ ಪ್ರೊಸೀಜರ್ಸ್ ತುಂಬ ಚೆನ್ನಾಗಿದೆ. ಅದೇ ಪಿಕ್ಚರ್ ಮುಖಾಂತರ ಆದರೆ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಯಾವುದೋ ಒಂದು ತಮಿಳ್ ಪಿಕ್ಚರ್ ಬಂದಿತ್ತು, ಅದರಲ್ಲಿ ಅದೇನೋ ಈ ಗರುಡ ಪುರಾಣದ ಮೇಲೆ ಬಂದಿತ್ತು. ಹಾಗೆ ಅದನ್ನು ಅರ್ಥ ಮಾಡಿಸ್ಬಿಡ್ತದೆ ಅಂದರೆ ಸತ್ತ ನಂತರ ಆತ್ಮ 9 ತಿಂಗಳ ಪ್ರವಾಸ ಮಾಡುತ್ತೆ ಅಂತ. ಅದೇನಂದರೆ ಮನುಷ್ಯನ ದೇಹದಲ್ಲಿ ಹೋಗೋದಾದರೆ ಕೆಲವ್ರ ದೇಹ 2 ತಿಂಗಳಿಗೆ ಬರುತ್ತೆ ಹಾಗೆ, ಅಂದರೆ ಪ್ರಾಣಿಗಳ ದೇಹದಲ್ಲಿ. ಇರುವೆ ಇವೆಲ್ಲ ಆದರೆ, ಕೋಳಿ ಮೊಟ್ಟೆ ಆದರೆ 21 ದಿವಸಕ್ಕೆ. ಹೀಗೆ ನಾವು ಏನಾಗಬೇಕು ಅಂತ ನಮ್ಮ ಗುಣಲಕ್ಷಣಗಳಿಗೆ ಅನುಸಾರವಾಗಿ ಪ್ರಕೃತಿ ಡಿಸೈಡ್ ಮಾಡುತ್ತೆ. ಹೀಗೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ದಿನಗಟ್ಟಲೆ ಹೇಳಿದ್ರು ಸಾಲದು. ಯಾಕಂದರೆ ಇದನ್ನು ನಾವೇ ಅರಿಬೇಕು, ನಾವೇ ಪ್ರಶ್ನೆಗಳನ್ನು ಕುಡಿದು ನಮ್ಮಲ್ಲೇ ಉತ್ತರಗಳು ಬಂದಾಗ ನಮಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಆಗ ನಮಗೆ ಇನ್ನೊಬ್ಬರನ್ನ ಕೇಳುವಂಥ ಅಭ್ಯಾಸ ಬಿಟ್ಟರೇ ನಾವು ಜೀವನದಲ್ಲಿ ಜ್ಞಾನಿಗಳಾಗೋದು. ನಾವು ಯಾವಾಗ ಇನ್ನೊಬ್ಬರನ್ನ ಪ್ರಶ್ನೆ ಕೇಳ್ತೀವೋ ಆವಾಗ ಕುಸಿದ್ವಿ ಅಂತ ಅರ್ಥ. ನಾವು ನಮ್ಮದೇ ಆದ ಪ್ರಶ್ನೆಗಳನ್ನು ನಾವೇ ನುಂಗಿ ವರ್ಷಗಟ್ಟಲೆ ಆದರೂ ಪರವಾಗಿಲ್ಲ, ಉತ್ತರ ಪಡಿಬೇಕು, ಸಿಗತ್ತೆ ಉತ್ತರ. ಅದು ದೇವ್ರು ಮಾಡಿರೋದು. ದದಾಮಿ ಬುದ್ಧಿಯೋಗಂ ತಂ ಏನ ಮಾಮುಪಯಾಂತಿತೆ ಅಂತ. ಅಂದರೆ ನಾನು ಮತ್ತೆ ಮತ್ತೆ ಅವರಲ್ಲಿ ಸೇರಿಕೊಂಡು ಅವರಲ್ಲೇ ಜ್ಞಾನ ಪ್ರಚುರ ಆಗೋ ಥರ ಮಾಡ್ತೀನಿ ಅಂತ ಹೇಳ್ತಾನೆ ಕೃಷ್ಣ. ತುಂಬ ಚೆನ್ನಾಗಿದ್ದಾನೆ. ನನ್ನದೇ ನನಗೆ ಕೊಡು ಅನ್ನೋದನ್ನೇ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೆ. ಅವನ ಹೂವ ಅವಂದೇ, ಗಿಡ ಅವಂದೇ, ಎಲೆ ಅವಂದೇ, ಅವಂದು ಅವನಿಗೆ ಹಾಕಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ರು ಕೆರೆಗೆ ಸಂತೋಷ ಆಗುತ್ತಂತೆ. ಈ ತರ್ಪಣ ಎಲ್ಲ ಬಿಡ್ತಾರಲ್ಲ ದೇವರಿಗೆ, ನೀರಲ್ಲಿ ಹಿಂಗೆ ಎತ್ತಿ ನೀರನ್ನು ಮತ್ತೆ ಅದೇ ನೀರಿಗೆ ಹಾಕ್ತಾರಲ್ಲ, ಅಂದರೆ ಆ ಕೆರೆಗೆ ಇಷ್ಟ ಆಗುತ್ತೆ. ನಮ್ಮ ಮೈ ಯಾರಾದರೂ ಹಿಂಗೆ ಸವರಿದ್ರೆ, ಹಸುವಿನ ಮೈ ಸವರಿದ್ರೆ ಹಸುವಿಗೆ ಹೆಂಗೆ ಇಷ್ಟ ಆಗುತ್ತೋ, ಕೆರೆಯ ನೀರನ್ನು ಕೆರೆಗೆ ಹಿಂಗೆ ಎತ್ತಿ ಮತ್ತೆ ಕೆರೆಗೆ ಹಾಕಿದ್ರು ಖುಷಿ ಆಗುತ್ತಂತೆ ನೀರಿಗೆ. ಹಾಗೆ ಪ್ರಕೃತಿಯಲ್ಲಿ ಮೈ ಮುಟ್ಟಿದ್ರೆ, ಈ ಭೂಮಿನ ಮುಟ್ಟಿ ಮುಟ್ಟಿ ಪ್ರೀತಿ ಮಾಡಿದ್ರೆ, ಹೊರಳಾಡಿದ್ರೆ. ವಿವೇಕಾನಂದರು ಅಮೇರಿಕೆಯಿಂದ ಭಾರತಕ್ಕೆ ಮರಳಿದಾಗ ಬೋಟ್ ಇಳಿದ ತಕ್ಷಣ ಹೊರಳಾಡ್ಬಿಟ್ರಂತೆ ಈ ನಮ್ಮ ಭಾರತ ದೇಶದ ಮಣ್ಣಿನ ಮೇಲೆ. ಆ ಭೂಮಿ ಎಷ್ಟು ಎಂಜಾಯ್ ಮಾಡಿರ್ಬೋದು, ನಮಗೆ ವಿವೇಕಾನಂದರ ಆನಂದನೇ ಕಾಣುತ್ತೆ. ಆ ಭೂಮಿ ಎಷ್ಟು ಎಂಜಾಯ್ ಮಾಡಿರ್ಬೋದು, ಆ ಫೀಲಿಂಗ್ ಬರೆಸ್ಕೋಬೇಕು ನಮ್ಮಲ್ಲೇ. ದೇವರು ಕೊಟ್ಟ ದೇಹ ತುಂಬ ಅದೃಷ್ಟದ ದೇಹ. ಚಿಕ್ಕ ಪುಟ್ಟ ಕಷ್ಟಗಳಿಗೆಲ್ಲ ಡಿಪ್ರೆಷನ್ಗೆ ಹೋಗ್ಬೇಡಿ. ಡಿಪ್ರೆಷನ್ಗೆ ಹೋದರೆ ನಷ್ಟ ಆಗೋದು ನಮಗೆ. ಅದು ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಬೇಕು.
ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಬೇಕು. ತುಂಬ ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಅಂಡಮಾನಲ್ಲಿ ಸೆಲ್ಲಿರೋ ಲಾರ ಜೈಲಲ್ಲಿ. ಇವ್ರು ಮಾಡ್ಕೊಳ್ಳಿಲ್ಲ, ಸಾವರ್ಕರ್ ಅವ್ರು ಮಾಡ್ಕೊಳ್ಳಿಲ್ಲ. ಅದಮ್ಯ ಚೇತನ ವಾಸುದೇವ ಬಲವಂತ ಫಡ್ಕೆಗೆ ಕೊಟ್ಟಷ್ಟು ಕ್ರೌರ್ಯ ಹಿಂಸೆಗಳು ಜೈಲಲ್ಲಿ ಯಾರಿಗೂ ಕೊಟ್ಟಿಲ್ಲ. ಅದೇನು ದುಬಾಯ್ ಆಚೆ ಯು ಎ ಇಲ್ಲಿರೋ ಜೈಲಲ್ಲಿ ಆತನು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಅಂದರೆ ಹೇಳೋದು ತುಂಬ ಈಸಿ, ಮಾಡ್ಕೋಬಾರ್ದು. ಎಷ್ಟೇ ಕಷ್ಟ ಬಂದರೂ ಫೇಸ್ ಮಾಡಿ ನೋಡೋಣ ಅದೇನಾಗುತ್ತೆ, ಏನಾಗಬಹುದು. ಸಾವಿಗಿಂತ ಮೇಲೆ ಏನಾಗಬಹುದು, ಭಯವೇಕೆ ಭಯವೇಕೆ ಏನಾಗಬಹುದು ಅಂತ ತಿಳ್ಕೊಂಡು ಹೋಗ್ತಾ ಇರಬೇಕು. ಆ ಮನಸ್ಸು ಭಯ ಸತ್ತಾಗ ಹಾವಿನ ವಿಷ ಕೂಡ ಅಷ್ಟು ಈಸಿಯಾಗಿ ಹಾವಿನ ಕಡಿತಕ್ಕೆ ಡಾಕ್ಟ್ರ್ ಹೇಳೋದು ಸಾವಿಗೆ ಕಾರಣಗಳು. 3 ನಿಮಿಷದಲ್ಲಿ ಸಾಯ್ತಾರೆ, ಅದಕ್ಕೆ ಕಾರಣ ವಿಷ ಏರುವುದು, ಹೃದಯ ಸ್ತಂಭನ ಆಗುವುದು ಮತ್ತು ಗಾಬರಿಯಾಗುವುದು. ಗಾಬರಿ ಆಗಬಾರ್ದು. ಗಾಬರಿಯನ್ನು ತಡೆಯೋದ್ರಿಂದ ಸಾವು ಮುಂದೂಡಲ್ಪಡುತ್ತೆ. ಇನ್ನು ಸಾವಿಗೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಮೊನ್ನೆ ತಾನೇ ದೈವಾಧೀನರಾದಂಥ 124 ವರ್ಷಗಳ ಸುಧಾಕರ ಚತುರ್ವೇದಿಯವರ ಉದಾಹರಣೆ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಕೇಳ್ದ, ಸರ್ ಏನು ನಿಮ್ಮ ಗುಟ್ಟು ಕಾಲಿಡಿದ್ರು? ಅವಾಗ 121 ವರ್ಷ ಆಗಿತ್ತು. ಸುಧಾಕರ ಚತುರ್ವೇದಿ ಭಗತ್ ಸಿಂಗ್ಗೆ ಗುರುಗಳಾಗಿದ್ದರು ಲಾಹೋರಲ್ಲಿ. ಅವರು ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡದ ಸಾವಿನ ದೇಹಗಳ ರಾಶಿಯ ಸಾಮೂಹಿಕ ಸಂಸ್ಕಾರ ಮಾಡಿದವರು. ಸಾಮೂಹಿಕವಾಗಿ ಚಿತಾಭಸ್ಮ ಮಾಡಿ ಆರ್ಯ ಸಮಾಜದ ಮಂತ್ರಗಳನ್ನು ಓದಿದವರು. ಅವರು ಗಾಂಧೀಜಿ ಜೊತೆ 40 ವರ್ಷ ಸ್ಟೆನೋಗ್ರಾಫರ್ ಆಗಿದ್ದರು. ಅವ್ರಿಗೆ ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಎಲ್ಲ ತೀರೋಗಿದ್ರು, ಅವ್ರಿಗೆ ಗೊತ್ತೇ ಆಗಿಲ್ಲ. ಅವ್ರ ಹತ್ರ ಕೇಳ್ದ ಯಾಕೆ ಸರ್, ಏನು ಸರ್ ಅದು ಗುಟ್ಟು, ಸಾವಿನ ಗುಟ್ಟು ಹೇಳಿಯಪ್ಪ ಅಂತ ಕೇಳಿದ್ರೆ ಅವ್ರು ಹೇಳಿದ್, ನಾನು ಸಾವಿನ ಜ್ಞಾಪಿಸ್ಕೊಳ್ಳೋದೇ ಇಲ್ಲ, ಸಾವು ಕರೆಯೋದೇ ಇಲ್ಲ, ನಾನು ಸಾವು ಕರೆದ್ರೆ ಮಾತ್ರ ಬರುತ್ತೆ ಗೊತ್ತಾ ನಿಮಗೆ ಅಂತ ಹೇಳಿದ್ರು. ಅಂದರೆ ನಾವು ಅಯ್ಯೋ ಸಾವಾದರೂ ಬರಬಾರ್ದ, ಈ ಕರ್ಮ ಏನಪ್ಪ ಅಂತ ಅಂತೀವಲ್ಲ ನಾವು, ಆವಾಗಲೇ ನಮಗೆ ಸಾವು ಬರೋದು. ಸಾವನ್ನ ಕರೀದೇ ಇದ್ದರೆ ಬರೋಂಗಿಲ್ಲ, ಅದೊಂದು ರೂಲು. ಇವಾಗ ಪೊಲೀಸ್ಗೆ ಮುಟ್ಟೋಂಗಿಲ್ಲ ಅಂತ ಒಂದು ರೂಲ್ ಇರುತ್ತೆ, ಹಾಗೆ ಸಾವಿಗೂ ಒಂದು ರೂಲ್ ಇರುತ್ತೆ ನೇಚರಲ್ಲಿ. ಕರೆಯೋವರೆಗೂ ಬರೋದಿಲ್ಲ, ಅದು ನಿಮಗೆ ಸಾವು ಬೇಡ ಅನ್ನೋವರೆಗೂ ಬರೋದಿಲ್ಲ. ಹೆಂಗೆ ಸಾವು ಬೇಕು ಅಂದರೆ ಸಿಗತ್ತೋ, ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಫ್ರೀಡಮ್ ಕೊಟ್ಟಿದ್ದಾರೆ ದೇವರು. ಆದರೆ ಪರಿಣಾಮ ಪಶ್ಚಾತ್ತಾಪ ಅನುಭವಿಸ್ಬೇಕು. ಹಾಗೆ ಸಾವು ಬೇಡ ಅನ್ನೋದಕ್ಕೂ ನಿಮಗೆ ಅಧಿಕಾರ ಇದೆ. ಸಾವು ನನಗೆ ಬೇಡ, ಅದು ಬದುಕಿ ತೋರಿಸು. ಅಂದರೆ ಸಾವು ಬೇಡ ಅಂದ್ಕೊಳ್ಳೋದು ಹೆಂಗೆ ಅಂದರೆ, ತೇತಂ ಭುಕ್ತ್ವಾ ಸ್ವರ್ಗ ಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮತ್ಸ್ಯ ಲೋಕಂ ವಿಶಂತಿ. ಅಂದರೆ ಈ ಭೂಮಿ ಇದೆಯಲ್ಲ, ಇದನ್ನು ನರಕ ಲೋಕ ಅಂತ ಹೇಳ್ತಾರೆ ಗೀತೆಯಲ್ಲಿ. ಅಂದರೆ ಇಲ್ಲಿ ಬರೋರೆಲ್ಲ ತಪ್ಪುಗಳು ಮಾಡಿ ಇಲ್ಲಿ ಅದರ ಪರಿಣಾಮಗಳು ಅನುಭವಿಸೋದಕ್ಕೆ ಗಂಧರ್ವರು ಇಲ್ಲಿ ಬಂದು ಕಷ್ಟಪಡೋದಕ್ಕೆ ಮಾಡಿರೋಂಥ ಭೂಮಿ ಒಂದು ಜೈಲು. ಇದಕ್ಕೆ ಗುರುತ್ವಾಕರ್ಷಣ ಶಕ್ತಿಯೇ ಇದಕ್ಕೆ ಗೋಡೆಗಳು. ಇಲ್ಲಿ ನಾನು ರಿಲೀಸೇ ಆಗಲ್ಲ ಅಂದರೆ ರಿಲೀಸ್ ಮಾಡೋದಿಲ್ಲ, ಗೋಡೆ ಹಾರಿ ಹೋಗ್ತೀನಿ ಅಂದರೆ ಅವನಿಗೆ ಪನಿಷ್ಮೆಂಟ್ ಜಾಸ್ತಿ ಆಗುತ್ತೆ. ಗೋಡೆ ಹಾರಿ ಹೋಗೋದು ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಒಳ್ಳೆಯ ನಡತೆ ತೋರಿಸಿ ನ್ಯಾಚುರಲ್ ಡೆತ್, ಸಾವು ಬಂದರೂ ಪರವಾಗಿಲ್ಲ ಬರೆದಿದ್ರೂ ಪರವಾಗಿಲ್ಲ ಅಂತ ಇದ್ದರೆ ಆವಾಗ ಮುಕ್ತಿಕಾರಕ. ಅದು ನಂಗೆ ಸಾವೇ ಬೇಡ ಅಂದರೆ ಸಾವು ಕೊಡೋದಿಲ್ಲ, ಇರಲೇಬೇಕು ಎಷ್ಟು ವರ್ಷ ಆದರೂ ಇರ್ಬೋದು. ಆ ಸೀಕ್ರೆಟ್ ತುಂಬ ಕೆಲವರಿಗೆ ಮಾತ್ರ ಗೊತ್ತಿರುತ್ತೆ. ಹೀಗೆ ಇನ್ನು ಪಿಪ್ಪಿಲಾದ ಮಹರ್ಷಿ ಪ್ರಕಾರ ಒಂದು ಗರ್ಭದ 9 ಭಾಗ ದಷ್ಟು ಆರಂಭ ಕಾಲದಲ್ಲಿ ಆತ್ಮಪ್ರವೇಶ ಆಗ್ಬೋದು ಅಂತ. ಬಟ್ ಈ ಕೆಲವು ಅಹುರಾತ್ರ ನಿಮಗೆ ಹೇಳಿದಂಥ ಎಕ್ಸಾಂಪಲ್ಸ್ ಪ್ರಕಾರ ಕರೆಕ್ಟಾಗಿ ಗರ್ಭದ ಮೊದಲನೇ ದಿವಸದಿಂದನೂ ನಾವು ಆ ಹಿಂದಿನ ಜನ್ಮದ ಕೊನೆ ದಿವಸ ಈ ಗರ್ಭದ ಮೊದಲನೇ ದಿವಸ ಒಂದಾಗಿರುತ್ತೆ. ಇನ್ನು ಗ್ಯಾಪ್ಗಳಿರುತ್ತೆ ಕೆಲವ್ರಿಗೆ. ಇವಾಗ ವ್ಯಾಸರಾಯರಿದ್ದರು, ನಮ್ಮ ವ್ಯಾಸತೀರ್ಥರು, ಅವರ ಗುರುಗಳು ಬ್ರಹ್ಮಣ್ಯ ತೀರ್ಥರು ಹೆಬ್ಬೂರು, ಅವ್ರ ಗುರುಗಳು ಪುರುಷೋತ್ತಮ ತೀರ್ಥರು
ಪುರುಷೋತ್ತಮ ತೀರ್ಥರು ಗುಹಾ ಪ್ರವೇಶ ಮಾಡ್ತಾರೆ, ಒಂದು ಹುಲಿ ಗುಹೆ ಅಂತಿದೆ. ಹೆಬ್ಬೂರಿಗೆ ಹೋದರೆ ನೋಡಿ ನೀವು, ಈ ಚನ್ನಪಟ್ಟಣದ ಹತ್ರ ಹುಲಿ ಗುಹೆ ಅಂತಿದೆ. ಆ ಹುಲಿ ಗುಹೆಯ ಒಳಗಡೆ ಯಾರೂ ಹೋಗೋಕೆ ಸಾಧ್ಯ ಇಲ್ಲ, ಒಳಗೆ ಹೋದವರು ಹೊರಗೆ ಬರೋಕ್ಕಾಗಲ್ಲ. ಅವರು ಕೊನೆಗಾಲದಲ್ಲಿ ಧೈರ್ಯವಾಗಿ ಅದರೊಳಗಡೆ ಹೊರಟೋಗ್ತಾರೆ. ಅದು ಗುಹಾ ಪ್ರವೇಶ ಅಂತ ಅಂದರೆ ಈ ಗುಹಾ ಸಮಾಧಿ ಅಂತ. ಅವ್ರಿಗೆ ಸಮಾಧಿ ಇಲ್ಲ, ಆ ಗುಹೆ ಒಳಗೆ ಹೊರಟೋದ್ರು, ಅವರು ವಾಪಸ್ ಬರಲಿಲ್ಲ. ಇನ್ನೊಂದು ಜಲ ಸಮಾಧಿ, ನೀರಿಗೆ ವಿರುದ್ಧ ಹೋಗೋದು. ರಾಮ, ನಮ್ಮ ವಲ್ಲಭಾಚಾರ್ಯರು, ತುಂಬ ಜನ ನೀರಿನ ವಿರುದ್ಧ ಪದ್ಮಾಸನದಲ್ಲಿ ಕೂತ್ಕೊಂಡು ಪ್ರಾಣ ಬಿಟ್ಬಿಡೋದು. ಇನ್ನು ಜೀವ ಸಮಾಧಿ, ಇನ್ನೊಂದು ಮರಣದ ನಂತರ ಸಮಾಧಿ ಮಾಡ್ತಾರೆ. ಈ ವ್ಯಾಸರಾಯರು ರಾಘವೇಂದ್ರ ಸ್ವಾಮಿಗಳ ಮೊದಲ ಅವತಾರ, ಅವರಿಗೆ ಆ ಜನ್ಮದಲ್ಲಿ ಜೀವ ಸಮಾಧಿ ಆಗಲಿಲ್ಲ, ಅದಕ್ಕೆ ಮುಂದಿನ ಜನ್ಮದಲ್ಲಿ ಆದರು. ಕೆಲವು ವಿಸ್ಮಯಗಳಿದೆಯಲ್ಲ, ಚಮತ್ಕಾರಗಳು ಹೇಳೋಕ್ಕಾಗಲ್ಲ. ಈ ಪುರುಷೋತ್ತಮ ತೀರ್ಥರು ತುಂಬ ಶ್ರೇಷ್ಠ ಸಾಧುಗಳಾಗಿದ್ದರು. ಅವರು ನೋಡಿ, ಗುಹಾ ಪ್ರವೇಶ ಮಾಡಿ ವಾಪಸ್ ಬರಬಾರ್ದು ಅಂದರೆ ಎಂಥ ಸಾಧನೆ ಅದು. ಶ್ರೀನಿವಾಸ ಮುಡುಗುಪ್ಪೆ ಅವ್ರ ಹತ್ರ ಇವರು ಲುಕಿಂಗ್ ಲೈಕ್ ಸ್ವಾಮೀಜಿ, ಕರೋನಾ ಸ್ವಾಮೀಜಿ. ಕರೋನಾ ದೆಸೆಯಿಂದ ಗಡ್ಡ ತೆಗೆಯೋಕ್ಕಾಗಿಲ್ಲ, ಕ್ವಾರಂಟೈನ್ ಎಲ್ಲ ಪೂರ ಮುಂಬೈ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ, ಅದರಲ್ಲೂ ಸಾವರ್ಕರ್ ಮದನ್ಲಾಲ್ ವಿವೇಕಾನಂದರ ಜೀವನದ ಕೆಲವೊಂದು ಮಾತು ಕೇಳಿದಾಗ ನನಗೆ ಗೊತ್ತಿಲ್ಲದೆ ಹಾಗೆ ಕಣ್ಣಲ್ಲಿ ನೀರು ಬರ್ತಿದೆ ಗುರುಗಳೇ, ಹಾಗೆ ಮನಸ್ಸಿಗೆ ತುಂಬ ಸಂತೋಷ ಆಗ್ತಿದೆ. ಇವೆಲ್ಲ ನಾವು ಪ್ರಾಕ್ಟಿಕಲಾಗಿ ನೋಡಬೇಕು ಎಲ್ಲವನ್ನು. ಅಯ್ಯೋ ಇದು ತಪ್ಪು, ಸಾವರ್ಕರ್ನ ಹೊಗಳಿದ ತಕ್ಷಣ ಕೆಟ್ಟವನು, ಮಹಾತ್ಮ ಗಾಂಧಿನ ಹೊಗಳಿದ ತಕ್ಷಣ ಕೆಟ್ಟವನು ಅಂತ ಕೆಲವರು ಅನ್ಕೋತಾರೆ. ಏ ಇವನು ಗಾಂಧಿಯನ್ನು ಅಂತ. ಆ್ಯಕ್ಚುಲಿ ಅವರೆಲ್ಲ ಮಹಾಸಾತ್ವಿಕರು. ಒಬ್ಬರ ಬಗ್ಗೆ ಹೇಳಿದ್ರೆ ಇನ್ನು ಜಡ್ಜ್ ಮಾಡೋದು ಬಿಟ್ಬಿಡಿ, ದಯವಿಟ್ಟು. ಜಡ್ಜ್ ಮಾಡಿದ್ದೀವಿ ತಪ್ಪು. ನರೇಂದ್ರ ಮೋದಿ ಅವ್ರನ್ನ ಬೈದ ತಕ್ಷಣ ಅವನು ಯಾರು ಗುಲಾಮ, ರಾಹುಲ್ ಗಾಂಧಿನ ಬೈದ ತಕ್ಷಣ ಅವನು ಭಕ್ತ. ಈ ರೀತಿ ದಯವಿಟ್ಟು ತಿಳ್ಕೊಬೇಡಿ. ಜ್ಞಾನಿಗಳಾದವರು ಯಾರೇ ಆಗಲಿ, ಯಾರು ಸರಿ ಇಲ್ಲ ಅಂದರೆ ಅದನ್ನು ಹೇಳ್ತಾರೆ, ತಪ್ಪಿದೆ ಅಂದರೆ ತಪ್ಪಿದೆ ಹೇಳ್ತಾರೆ. ಅವ್ರಲ್ಲಿ ಒಳ್ಳೆಯದಿದ್ರು ಅವರಲ್ಲಿ ಹೇಳ್ತಾರೆ. ಮಹಾತ್ಮ ಗಾಂಧಿಯಲ್ಲಿ ಎಣಿಸಲಾರದಷ್ಟು, ತಪ್ಪುಗಳು ಕಾಣದಷ್ಟು ದೊಡ್ಡ ವ್ಯಕ್ತಿ ಅವರು. ನಾವೇನೋ ಗುರುತಿಸೋಕ್ಕಾಗುತ್ತ? ರಾಮ ರಾಮ ಅಂತಲೇ ಪ್ರಾಣ ಬಿಟ್ಟರೆ, ರಾಮ ನಾತು ರಾಮನೇ ಬಂದು ಪ್ರಾಣ ತೆಗೆದಾಗ ಅದೇನೋ ಅವ್ರದ್ದು ಒಳಗಡೆ ಅಂಡರ್ಸ್ಟ್ಯಾಂಡಿಂಗು, ದೇವ್ರದ್ದು ರಾಮನೇ ಬಂದು ಕರ್ಕೊಂಡೋದ್ರು ಅಂತ ತಿಳ್ಕೊಳ್ಳೋಣ ಅಷ್ಟೇ. ಇಬ್ಬರಲ್ಲೂ ನಾವು ತಪ್ಪುಗಳು ಕಂಡುಹಿಡಿತಾ ಇವ್ರು ಮಾಡಿದ ಸರಿ ಅವ್ರು ಮಾಡಿದ ತಪ್ಪು ಏನು ಥಿಂಕ್ ಮಾಡಬೇಡಿ. ಹಾಗೆಲ್ಲ ಜಡ್ಜ್ ಮಾಡೋಕ್ಕೆ ಮುಂಚೆ ಅವ್ರದ್ದು ಸ್ಟೇಟ್ಮೆಂಟು ಓದಿ ಕೋರ್ಟಲ್ಲಿ. ಇವ್ರು ಕೊಟ್ಟ ಸ್ಟೇಟ್ಮೆಂಟ್, ಮಹಾತ್ಮ ಗಾಂಧಿಯವರ ಮಗ ಮತ್ತು ನಾಥುರಾಮ್ ಗೂಡ್ಸೆ ಜೈಲಲ್ಲಿ ಕಂಟಿನ್ಯೂಸ್ ಪತ್ರ ವ್ಯವಹಾರ ಮಾಡ್ತಾರೆ. ಡೀಸೆಂಟ್ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ ಅಂದರೆ ಯಾಕೆ ನೀ ಹಿಂಗೆ ಮಾಡಿದೆ, ಯಾಕಪ್ಪ ಹಿಂಗೆ ಮಾಡಿದೆ ಅಂತ ಇವ್ರು ಕೇಳೋದು. ಅವ್ರು ನಾನು ಯಾಕೆ ಹಿಂಗೆ ಮಾಡಿದ್ದು, ನಿಮಗಿಂತ ನಿಮ್ಮ ತಂದೆ ನೀವು ಇಷ್ಟಪಡ್ತಿರಲ್ಲ ಅದಕ್ಕಿಂತ ಜಾಸ್ತಿ ನಾನು ಅವ್ರ ಭಕ್ತ, ಅವರ ಅನುಯಾಯಿ, ಅದ್ರ ಪರಿಸ್ಥಿತಿಗಳು ಹಿಂಗಾಯಿತು ಅಂತ ಅವ್ರು ಹೇಳ್ಕೊಳ್ಳೋದು. ಇವೆಲ್ಲ ನೋಡಿ ಒಬ್ಬ ಮನುಷ್ಯ ಏನು ಗೊತ್ತಾ, ಎರಡು ರೀತಿಲಿ ಗೌರವಿಸಲ್ಪಡ್ತಾನೆ. ಒಂದು ಹೇಡಿ, ಕೊಂದು ತಾನು ಬದುಕಬೇಕು ಅಂತ ಆಸೆ ಪಡೋವನು ಹೇಡಿ ಅಂತಾರೆ. ತಾನು ಕೊಂದು ತಾನು ಸಾಯೋದಕ್ಕೆ ಸಿದ್ಧನಾದಾಗ ಅವನನ್ನು ಯಾರೇನು ಮಾಡೋಕ್ಕಾಗತ್ತೆ ಇವಾಗ? ಅದೊಂದು ಪ್ರಾಕೃತಿಕ ಶಕ್ತಿ ಅಂತ ಹೇಳೋದು. ಸಾಯಲು ಸಿದ್ಧನಾದವನೇ ಇನ್ನೊಬ್ಬರನ್ನು ಕೊಲ್ಲಲು ಅರ್ಹ ಅಂತ ಅಂತೀವಲ್ಲ. ಅದಕ್ಕೆ ನಾವು ಯಾವುದರಲ್ಲೂ ಹೋಗಬೇಡಿ ದಯವಿಟ್ಟು. ಒಬ್ಬರು ವಿಚಾರ ಮಾತಾಡಿದ ತಕ್ಷಣ ಇವನು ಇಂಥವ್ರ ಕಡೆ, ಇಲ್ಲ ಅಂದರೆ ಇವನು ಅಂಥವ್ರ ಕಡೆ ಥಿಂಕ್ ಮಾಡಿಬಿಡಿ. ದೇಶದ ಕಡೆ ಅಷ್ಟೇ, ದೇಶದ ಒಳಿತಿನ ಕಡೆ. ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಗೋಪಾಲಕೃಷ್ಣ ಗೋಖಲೆ, ಹೀಗೆ ಮಹಾನುಭಾವರು, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಹಾದಿ ಹಲವು, ಗುರಿ ಒಂದೇ ಆಗಿತ್ತು ಅವ್ರದ್ದು. ದಯವಿಟ್ಟು ದೇಶಕ್ಕಾಗಿ ಮರಣಿಸಿದವರಲ್ಲಿ ಲೋಪ ಹುಡುಕಕ್ಕೆ ಹೋಗ್ಬಿಡಿ, ಮಹಾಪಾಪ ಅದು. ಅದರಲ್ಲಿ ಇವಾಗ ಟಾಪಿಕ್ಕು ದೂರ ಹೋಗಬಾರ್ದು. ಏನೋ ಮುರಳಿ ಅಹೋರಾತ್ರ ಅಣ್ಣ, ಥ್ಯಾಂಕ್ ಯು ಬಂಗಾರ್. ಅಹೋರಾತ್ರ ಅಂತ ಕರೀರಿ, ಯಾರು ಗುರುಗಳೇ ಅಂತ ಬರೀಬಿಡಿ ಇಲ್ಲಿ ಟಾಪಿಕ್. ಓಕೆ, ಹೀಗೆ ಆತ್ಮಹತ್ಯೆಯಿಂದ ದೂರ ಇರಿ, ಮನಸ್ಸನ್ನು ದೃಢವಾಗಿಟ್ಕೊಳ್ಳಿ.
ತುಂಬ ಅನೇಕ ರೀಸನ್ಸ್ ಇರುತ್ತೆ ಆತ್ಮಹತ್ಯೆಗೆ. ಅತಿಯಾದ ಬುದ್ಧಿವಂತಿಕೆನೂ ಎಷ್ಟೋ ಸಲ ಆತ್ಮಹತ್ಯೆಗೆ ಕಾರಣ ಆಗುತ್ತೆ. ನನಗೆ ಈ ದೇಹ ನನ್ನ ಇಂಟೆಲಿಜೆನ್ಸ್ಗೆ ಇದು ಕೋಆಪ್ರೇಟ್ ಮಾಡಲ್ಲ ಅಂತ ಎಷ್ಟೋ ಜನ ಪ್ರಾಣ ಬಿಟ್ಟವರು ಇದ್ದಾರೆ. ನನಗೆ ಐ ನೀಡ್ ಎ ಬೆಟರ್ ಬಾಡಿ ಅಂತ ಕೆಲವರು ಡಿಸಾಲ್ವ್ ಮಾಡಿಬಿಡ್ತಾರಲ್ಲ ಕರೆಕ್ಟ್ ಮೆಜಾರಿಟಿ ಇಲ್ಲ ಅಂದರೆ. ಹಾಗೆ ಕೆಲವರು ನನಗೆ ಈ ದೇಹ ಕೋಆಪ್ರೇಟ್ ಮಾಡ್ತಾ ಇಲ್ಲ ನನ್ನಲ್ಲಿರೋ ತೇಜಸ್ಸಿಗೆ ಅಂತ ಹೇಳಿ ಅವರೇ ಡಿಸೈಡ್ ಮಾಡಿಕೊಂಡು ಆತ್ಮಹತ್ಯೆ ಆಗೋರು. ಇದ್ದದ್ದನ್ನು ಇದ್ದ ಹಾಗೆ ಅನುಭವಿಸ್ಕೊಂಡು ಹೋಗ್ಬಿಡೋಣ. ಈ ಅನೇಕ ಸಲ ಅನೇಕ ಒಳ್ಳೆ ದೇಹಗಳು ಸಿಕ್ಕಿದ್ದುಂಟು ನಮಗೆ, ಕೆಟ್ಟ ದೇಹಗಳು ಸಿಕ್ಕಿದ್ದುಂಟು, ಇರುವೆಗಳಾಗಿದ್ದುಂಟು. ಕ್ಷಿಪಾಮ್ಯಜಸ್ರಮ ಶುಭಾನ ಅಸುರೀಶ್ವೇವ ಯೋನಿಶು ಅಂತ ಅನೇಕ ಎಲ್ಲ ಆಗಿದ್ದೀವಿ ನಾವು. ಜಿರಳೆ ಆಗಿದ್ದೀವಿ, ಇರುಳೆ ಕಪ್ಪೆ ಆಗಿದ್ದೀವಿ, ಜರೆ ಹುಳ ಆಗಿದ್ದೀವಿ, ಜಂತು ಹುಳ ಆಗಿದ್ದೀವಿ. ನಾವು ಆಗದೇ ಇರೋದೇ ಇಲ್ಲ ಈ ಜಗತ್ತಲ್ಲಿ. ಎಲ್ಲ ಹಾಗೆ ಮನುಷ್ಯರಾಗಿರೋದು ಅಷ್ಟು ಈಸಿಯಾಗಿ ಬಂದಿಲ್ಲ ಇಲ್ಲಿಗೆ. ಅದರಲ್ಲೂ ಶ್ರೇಷ್ಠವಾಗ್ತಾ ಹೋಗಬೇಕು. ಪ್ರತಿಯೊಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು. ಆತ್ಮಹತ್ಯೆಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಿಡಿ. ಇನ್ನು ಸಾವು ಎಷ್ಟೋ ಜನಕ್ಕೆ ನೋಡಿ, ನೀವು ರಾತ್ರಿ ಹೊತ್ತು ಆಕಾಶ ನೋಡಿ, ಕೆಲವು ನಕ್ಷತ್ರ ಇದೆ, ಮೇಖಲಾ ಬಿಂದು ಅಂತ ಒಂದು ನಕ್ಷತ್ರ ಇದೆ. ನಮ್ಮ ಸೂರ್ಯ ಇದನ್ನಲ್ಲ, ಆ ಸೂರ್ಯನನ್ನು 1500 ಹುಂಡಿಲ್ ಕಾಯಿನ್ ಹಾಕ್ದಂಗೆ ಹಾಕಿದ್ರೆ ಮೇಖಲಾ ಬಿಂದು ಆಗುತ್ತೆ. ಇನ್ನು ಆ ಮೇಖಲಾ ಬಿಂದುಗೂ ಒಂದು ಭೂಮಿ ಇರುತ್ತೆ, ಗುರು ಇರುತ್ತೆ, ಶನಿ ಇರುತ್ತೆ, ಅಂದರೆ ಉಪಗ್ರಹಗಳಿರುತ್ತೆ. ಪ್ರತಿಯೊಂದು ನಕ್ಷತ್ರದಲ್ಲೂ ಒಂದು ಭೂಮಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದು ಭೂಮಿಯಲ್ಲೂ ಜೀವಕೋಟಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಷ್ಟೋ ಸಲ ಅಲ್ಲಿ ನಮ್ಮನ್ನು ಎಮರ್ಜೆನ್ಸಿ ಅಪಾಯಿಂಟ್ಮೆಂಟ್ ಅಂತ ಇಲ್ಲಿಂದ ತೆಗೆದು ಅಲ್ಲಿ ಹಾಕ್ಬೋದು ದೇವರು. ಎಷ್ಟೋ ಸಲ ಇಲ್ಲಿ ಮಾಡಿದ ಸಾಕು ನೀನು, ಚೆನ್ನಾಗಿ ಮಾಡಿದ್ಯಾ, ಅಲ್ಲಿ ನಡೆಯೋಣ, ಅಲ್ಲಿ ಕೆಲಸ ನಡೀತಾ ಇದೆ, ನಡಿ ಅಂತ ಅಲ್ಲಿ ಕರ್ಕೊಂಡೋಗ್ಬೋದು ದೇವರು. ಅದಕ್ಕೆ ಕೆಲವರು ಒಳ್ಳೆಯವರು ತುಂಬ ಚೆನ್ನಾಗಿರುತ್ತೆ, ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾರೆ. ಅವೆಲ್ಲ ಸಾವಿಗೆ ಲೆಕ್ಕಾಚಾರ ಹಾಕೋಕ್ಕೋಗ್ಬಿಡಿ, ಯಾಕೆ ಹಿಂಗಾಯಿತು ದೇವರೇ ಇಲ್ಲ ರೀ. ಅವು ಎಷ್ಟು ಜನ ಮೊನ್ನೆ ಯಾವುದೋ ಒಂದು ಮರಣ ಆಗಿದ್ದಕ್ಕೆ ದೇವರೇ ಇಲ್ಲ ರೀ, ದೇವ್ರು ಇದ್ದಿದ್ರೆ ಇಂಥ ಯಾಕೆ ಹಿಂಗೆ ತಗೊಂಡೋದ್ರು, ನನ್ನ ಕಣ್ಣಲ್ಲಿ ನೀರಾಗಿ ಬರ್ತಾ ಇದೆ, ಹಿಂಗೆ ಚಿಕ್ಕ ವಯಸ್ಸು ಅದು ಬದುಕೋ ವಯಸ್ಸ. ದೇವರು ಈ ಅರ್ಜುನ ಕೇಳ್ತಾನೆ ಈ ಮಾತನ್ನು, ಇದ್ಯಾಕೆ ಹಿಂಗೆ ಮಾಡಿದೆ ಅರ್ಜುನ ಕೃಷ್ಣ, ಒಬ್ರಿಗೆ ಮದುವೆನೇ ಇಲ್ಲ ಸತ್ತೋಗ್ತಾರೆ, ಒಬ್ರಿಗೆ ಮದುವೆ ಆದಮೇಲೆ ಸತ್ತೋಗ್ತಾರೆ, ಒಬ್ರು ಸುಖಾನೇ ನೋಡಿಲ್ಲ ಸತ್ತೋಗ್ತಾರೆ, ಒಬ್ಬರು ಇಲ್ಲ ಈ ಹುಟ್ಟಿದ ತಕ್ಷಣ ರೋಗಗಳಿರುತ್ತೆ, ಕೆಲವ್ರನ್ನ ನೀನು ತುಂಬ ಗುಡಿಸಲುಗಳಲ್ಲಿ ಇಟ್ಬಿಟ್ಟಿದ್ಯಾ, ಕೆಲವ್ರನ್ನ ದೊಡ್ಡ ಮಹಲುಗಳಲ್ಲಿ ಇಟ್ಬಿಟ್ಟಿದ್ಯಾ, ಇದೇನಿದು ಭೇದ ಭಾವ ಅಂತ ಕೇಳಿಬಿಡ್ತಾನೆ. ಎಲ್ಲ ಇದೆ ರೀ 700 ಶ್ಲೋಕದಲ್ಲಿ, ನಿಮ್ಗೆ ಎಲ್ಲ ಸಿಗುತ್ತಲ್ಲಿ. ಅದಕ್ಕೆ ಅವನು ಹೇಳ್ತಾನೆ, ಅಜ್ಞಾನಂ ಚಾಬಿಜಾತಸ್ಯ ಪಾರ್ಥ ಸಂಪದ ಮಾಸುರಿಂ ಅಂತ ಒಂದೇ ಶ್ಲೋಕ, ಒಂದೇ ಲೈನು ಉತ್ತರ ಹೇಳ್ಬಿಡ್ತಾನೆ. ಅವರವರ ಅಜ್ಞಾನದಿಂದ ಅರ್ಜುನ, ನಾನು ಎಲ್ಲರನ್ನು ತಾಯಿ ಗರ್ಭದಿಂದ ಬರೀಗೈಯಲ್ಲಿ ಹುಟ್ಟಿಸಿದ್ದೀನಿ, ಯಾರೂ ಹಣ ತಗೊಂಡು ಹುಟ್ಟಿಲ್ಲ, ಬಟ್ಟೆ ಹಾಕ್ಕೊಂಡು ಹುಟ್ಟಿಲ್ಲ, ಎಲ್ಲರೂ ಒಂದೇ ಥರ ಹುಟ್ಟಿದ್ದಾರೆ. ಅವರವ್ರು ಮಾಡ್ಕೊಂಡಿದ್ದಪ್ಪ ಅದು, ನಾನೆಲ್ಲದಕ್ಕೂ ಇಂಟರ್ಫಿಯರ್ ಆದರೆ ಈ ಲೈಫಲ್ಲಿ ಒಂದು ಟೇಸ್ಟ್ ಇರೋದಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬಿಡ. ಗುಳಕ್ಕೆ ಪದಗಳೇ ಸಿಗ್ತಾ ಇಲ್ಲ ಗುರುಗಳೇ. ಮಹಾಂತೇಶ್ ಭಕ್ತರ್, ಏಯ್ ದೇವ್ರ ಫೋಟೋ, ಅಪ್ಪ ಅಮ್ಮನ ಫೋಟೋ ಹಾಕಪ್ಪ, ಏನೇನು ಇವನ್ ಫೋಟೋ ಹಾಕ್ಕೊಂಡಿದ್ಯಲ್ಲೋ ಗುಲ್ಡು ಬೇಡ, ನಿಂದೆ ಫೋಟೋ ಹಾಕ್ಕೊಳ್ಳೋ, ಪ್ರೊಫೈಲ್ ಗುರುತಿಡಿಬೇಕು ನೋಡು. ಅವನು ಮುರಳಿ ನೋಡಿದ ಮೇಲೆ, ಅಣ್ಣ ಮತ್ತೆ ನಿಮ್ಮೊಂದಿಗೆ ಕಿತ್ತಡಿ ನಡಿಗೆ ಆರಂಭ ಮಾಡುವ ಕಾಲ ಯಾವಾಗ ಬರ್ತದೆ ಅಣ್ಣ? ನಮಸ್ತೆ ಅಣ್ಣ, ಅಕ್ಷಯ್ ಅಚ್ಚು ಉಲ್ಲೂರು. ಹೀಗೆ ಇದ್ರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ನಿಧಾನಕ್ಕೆ ನೋಡಿ ಪಾಪ, ಇಷ್ಟು ಟೈಮ್ ಯಾರಿಗೂ ಇರೋದಿಲ್ಲ. ಮಧ್ಯಾಹ್ನ ಲೈವ್ ಮಾಡ್ತಾ ಕೂತಿದ್ದಾನೆ ಅವ್ರ ಹತ್ರ ಅಂತ ಥಿಂಕ್ ಮಾಡಿಬಿಡಿ. ಇವೆಲ್ಲ ನಿಮಗೆ ತಿಳಿಸ್ಬೇಕು ಅನ್ನಿಸ್ತು. ಮತ್ತು ಏನು ಗೊತ್ತಾ, ಮೊನ್ನೆನು ಹೇಳಿದ್ದಾನೆ ಇವನು, ಸಸ್ಯ ಗಾಮಾವಿಷ್ಯತ ಭೂಚ ಗಾಮಾವಿಷ್ಯಚ ಭೂತಾನಿ ಧಾರಯಾಮ್ಯ ಹಮೋಜಸಃ ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವಾ ರಸಾತ್ಮಕ. ಅಂದರೆ ಅವನು ಹೇಳ್ತಾನೆ, ನಮ್ಮ ಅಮ್ಮ ಅಂತ ಬರೋದು ಗದುಗಲಮ್ಮ, ಆ ಅಮ್ಮ ಮಕ್ಕಳಿಗೆ ಎಲ್ಲ ಕೆನ್ನೆ ಊದ್ಕೊಳ್ಳೋದು ಎಲ್ಲ ಬರೋದು, ಅವ್ರ ಮನೇಲಿ ಬೇವಿನೆಲೆ ನೀರೆಲ್ಲ ಇಡೋರು, ಬಾಗಿಲಲ್ಲೆಲ್ಲ ಆಚೆಗೆ ಬಿಡ್ತಾ ಇರಲಿಲ್ಲ, 14 ದಿವಸ ಅವ್ರನ್ನ ದೂರ ಇಡೋರು, ಅಥವಾ ಹಸುವಿನ ಮನೇಲಿ ಇಟ್ಬಿಡೋರು, ಹಿಂಗೆಲ್ಲ ಮಾಡೋರು. ಇವೇನು ಕರೋನಾ ಏನು ಹೊಸದಲ್ಲ. ಏನು ಹೇಳ್ತಾರೆ, ಸಸ್ಯ ಮತ್ತು ಪ್ರಾಣಿಗಳ ನಡುವೆ ಇದ್ದರೆ ರೋಗಗಳು ಬರೋದಿಲ್ಲ. ಇನ್ನು ನಾವು ಯಾವುದೋ ರೋಡ್ ಮಾಡೋದಕ್ಕೆ 2925 ಗಿಡ ಕಡೂರು ಮತ್ತು ನಮ್ಮ ಈ ರೋಡಲ್ಲಿ ತುಮಕೂರಿಂದ ಶಿವಮೊಗ್ಗದ ರೋಡಲ್ಲಿ ಕಡಿತಾ ಇದ್ದಾರೆ.
ರೋಡ್ ಮಾಡಬೇಡ ಅಂತ ಅಪಾರ್ಥ ಮಾಡಿಕೊಂಡು ಕೆಲವರು ಕಮೆಂಟ್ ಹಾಕ್ತಾರೆ. ರೋಡ್ ಮಾಡಬೇಡ ಅಂತ ಯಾವತ್ತೂ ಹೇಳಲ್ಲ ಅವ್ರ ಹತ್ರ, ಎಲ್ಲ ಮಾಡ್ಕೊಳ್ಳಿ ನೀವು. ಆದರೆ ಇಷ್ಟೊಂದು ಮಾಡರ್ನ್ ಟೆಕ್ನಾಲಜಿ ಬಂದಿದೆ, ಸೌತ್ ಕೊರಿಯಾ ನೋಡಿ, ಜಪಾನ್ ನೋಡಿ, ಒಂದು ಮರ ಸಾಯೋದಕ್ಕೆ ಬಿಡಲ್ಲ, ನ್ಯಾಚುರಲ್ ಸತ್ತರೆ ಪರವಾಗಿಲ್ಲ, ಅವ್ರ ಕೈಯಿಂದ ಸಾಯಕ್ಕೆ ಬಿಡಲ್ಲ. ಅದನ್ನು ರೀಪ್ಲ್ಯಾಂಟೇಷನ್ ಮಾಡ್ತಾರೆ ಅಷ್ಟು ದೊಡ್ಡ ಮರಗಳನ್ನ. ಆ ರೀಪ್ಲ್ಯಾಂಟೇಷನ್ ಮಾಡಿ ಅದಕ್ಕೂ ಲೆಕ್ಕಾಚಾರ ಹಾಕ್ಕೊಟ್ಟಿದ್ದೀವಿ ನಾವು ವೃಕ್ಷರಕ್ಷದಿಂದ. ಏನು ಅಂದರೆ, ನೀವು ಒಂದೊಂದು ಮರಕ್ಕೆ ಹತ್ತತ್ತು ಗಿಡ ನೆಡ್ತೀನಿ ಅಂತ, ನೂರು ಗಿಡ ನೆಡ್ತೀನಿ ಅಂತ ನೀವು ಮಾತು ಕೊಟ್ಟಿದ್ದೀರಿ. ಆ ನೂರು ಗಿಡ ನೆಡುವ ಲೆಕ್ಕಾಚಾರ ಅರಣ್ಯ ಅಧಿಕಾರಿಗಳು ಅವರು ಇವರು ಗೌರ್ಮೆಂಟಿಗೆ ಕೊಟ್ಟು ಎಷ್ಟು ಸಾವಿರ ರೂಪಾಯಿ, ಎಷ್ಟು ಲಕ್ಷಾಂತರ ರೂಪಾಯಿ ತಗೋತಾ ಇದ್ದೀರಿ. ಅದರಲ್ಲಿ ಆ 100 ಗಿಡ ಹಾಕಿದ್ರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡದೆ ಒಂದು ಗಿಡನೂ ಬರೋದಿಲ್ಲ. ಅದು ಮತ್ತೆ 100 ವರ್ಷ ಮರ ಕೊಂದಿದ್ದೀರಿ ನೀವು. ಅದು ಮತ್ತೆ 100 ವರ್ಷ ಬೆಳೆಯುವಷ್ಟೊತ್ತಿಗೆ ಆ 100 ವರ್ಷದ ನಮ್ಮ ಸಂತತಿ ಆಕ್ಸಿಜನ್ ಇಲ್ಲದೆ ಹಾಳಾಗುತ್ತೆ. ಒಂದೊಂದು ಮರ 4 ಕೋಟಿ ರೂಪಾಯಿ ಆಕ್ಸಿಜನ್ ಕೊಡುತ್ತೆ. ದಯವಿಟ್ಟು ಅದನ್ನು ರೀಪ್ಲ್ಯಾಂಟ್ ಮಾಡಿದ್ರೆ ಕಡಿಮೆ ಖರ್ಚಾಗುತ್ತೆ. ಒಂದೊಂದು ಮರಕ್ಕೆ ಮ್ಯಾಕ್ಸಿಮಮ್ 5-10,000 ರೂಪಾಯಿ ಖರ್ಚಾಗ್ಬೋದು. ನೀವು 100 ಗಿಡಕ್ಕೆ ಏನು ಖರ್ಚು ಮಾಡ್ತೀರೋ ಒಂದು ಮರದ ಹಿಂದೆ, ಅಷ್ಟು ಖರ್ಚಲ್ಲಿ ಈ ಮರ ರೀಪ್ಲೇಸ್ ಮಾಡಿ, ಹೊಸ ರೋಡ್ ಆಗ್ತಿದೆಯಲ್ಲ ಅದರ ಪಕ್ಕದಲ್ಲಿ ಹಾಕಿ. ದಯವಿಟ್ಟು, ಎಷ್ಟೋ ಜನ ಸೈಕಲಲ್ಲಿ ಹೋಗೋರು ಇರ್ತಾರೆ, ಎಷ್ಟೋ ಜನ ನಡ್ಕೊಂಡು ಹೋಗೋರು ಇರ್ತಾರೆ, ಅವ್ರಿಗೆ ಆಯಾಸಕ್ಕೆ ಮರ ಇಲ್ಲದಿದ್ದರೆ ಆಗತ್ತಾ? ಹುಚ್ಚಾಗಿದೆಯಾ? ಜನಗಳು ಮಾಡಿರೋ ತಪ್ಪು ಏನು ಮಾಡೋದು? ಬುದ್ಧಿ ಹುಡುಕೋದೇ ಕಷ್ಟ ಆಗಿದೆ. ಎಂಟೈರ್ ವೋಟರ್ ಲಿಸ್ಟ್ ಹುಡುಕಿದ್ರು ಒಬ್ಬರು ವೃಕ್ಷಪ್ರೇಮಿ ಇಲ್ಲದೆ ಇದ್ರೆ, ಅಥವಾ ಒಬ್ಬರು ಏನಂತ ಮಾಡಲಿ? ಯಾರಿಗಂತ ಓಟ್ ಹಾಕೋದು? ಯಾರು ಇದು ಹೆಂಗಾಗಿದೆ ನಮ್ಮ ದೇಶ? ಮೇಲಿನಿಂದ ದೇವ್ರು ನೋಡ್ತಾರೆ, ಕೆಳಗಡೆಯಿಂದ ಭೂತಾಯಿ ನಮ್ಮನ್ನು ನೋಡಿ ಕರೋನಾ ಕೊಡದೆ ಇನ್ನೇನು ಮಾಡೋಕ್ಕಾಗತ್ತೆ ನೋಡಿ. ಕರೋನಾ ಬಂದು ಇವಾಗ ನೋಡಿ, ಈ ಲಾಸ್ಟು ಕ್ವಾರಂಟೈನಲ್ಲಿ ಅದೆಷ್ಟೋ ಮರಗಳು ಉಳ್ಕೊಂಬಿಡ್ತು, ಎಷ್ಟೋ ಮರಗಳ ಮೇಲೆ ಅತ್ಯಾಚಾರ ನಿಂತು, ಎಷ್ಟೋ ಮರಗಳು ಚೆನ್ನಾಗಿ ಬೆಳ್ಕೊಂಬಿಟ್ಟಿದೆ. ಕಾಂಪೌಂಡಲ್ಲೆಲ್ಲ ಮರಗಳು ಬೆಳ್ಕೊಂಬಿಟ್ಟಿದೆ, ಹಸಿರು ಜಾಸ್ತಿ ಆಗೋಗಿದೆ. ಮನೇಲಿ ಇದು ಹಾವುಗಳು ಬರ್ತಾ ಇದೆ, ಊರಲ್ಲೆಲ್ಲ ಪ್ರಾಣಿಗಳು, ಕಾಡು ಪ್ರಾಣಿಗಳು ಬರ್ತಾ ಇದೆ, ಆನೆಗಳು ಊರಲ್ಲಿ ಬರ್ತಾ ಇದೆ. ಇದೆಲ್ಲ ಕರೋ ನಮ್ಮ ತಾಯಿ ಮಾಡ್ತಾ ಇರೋದಲ್ವಾ? ಆ್ಯಕ್ಚುಲಿ ನಾವು ಹೋಗಲಿ, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಾದರೂ ಸಕ್ಸಸ್ಫುಲ್ ಆಗಿದ್ದೀವಿ ಅಂದರೆ ಇಲ್ಲ. ಯಾರು ಕ್ವಾರಂಟೈನ್ ಮಾಡೋದಿಲ್ಲ, ಎಲ್ಲ ಹರಡೋದೇ ಜಾಸ್ತಿ, ಅವ್ರದೇ ಆದ ಅಜ್ಞಾನಗಳು. ದೇವರು ಅಂತ ನಿನ್ನೆ ಯಾರೋ ಫೋನ್ ಮಾಡಿದರು, ಹುಣಸೆ ಮರನ ಕೊಲ್ಲಬೇಕು, ಇರಬಾರ್ದಂತೆ, ಭೂತ ಪ್ರೇತ ಬರುತ್ತೆ ಅಂತ ಯಾರೋ ಜ್ಯೋತಿಷಿ ಹೇಳಿದಾರಂತೆ. ಹಳ್ಳಿಗಳಲ್ಲಿ ಫುಲ್ಲು ಫಿನಿಷ್ ಮಾಡ್ತಾ ಹೋಗ್ತಾಯಿರಂತೆ ಹುಣಸೆ ಮರಗಳನ್ನ. ಹುಣಸೆ ಮರ ತೆಗೆದ್ರೆ ಪುರುಷತ್ವ ಹೊರಟೋಗುತ್ತೆ ಊರಲ್ಲಿರೋರೆಲ್ಲರಿಗೂ, ಎಲ್ಲ ಜನಕ್ಕೂ. ಅದರ ಗಾಳಿಲೇ ನಮಗೆ ನಮ್ಮ ವಂಶ ಅಭಿವೃದ್ಧಿ ಆಗುವಂತಹ ಶಕ್ತಿ ಇರುತ್ತೆ. ಹುಣಸೆ ಮರಗಳಿಂದ ಬೋನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಎಲ್ಲ ಹುಣಸೆ ಮರ ಇಲ್ಲದಿರೋ ಊರಲ್ಲಿ ಆರ್ಥರೈಟಿಸ್ ಬಂದು ಪ್ರಾಣಿಗಳು ಹೋಗ್ಬಿಡುತ್ತೆ ಜನಗಳಿಗೆ. ಅಷ್ಟು ಒಳ್ಳೆಯದಲ್ಲ, ಹಂಗೆ ಸಿಕ್ಕಂಗಿಲ್ಲ. ಪ್ರಾಣಿಗಳ ಮೇಲೆ ಅತ್ಯಾಚಾರ, ಮರಗಳ ಮೇಲೆ ಅತ್ಯಾಚಾರ. ನೀವು ಹೇಳ್ಬೋದು ಅಷ್ಟೋ ಜನ ತಿಂತಾರೆ ಎಲ್ಲ ಧರ್ಮ, ನೀವು ಯಾವುದೇ ಧರ್ಮದಲ್ಲಿ ತಗೊಳ್ಳಿ, ಊಟಕ್ಕೋಸ್ಕರ ಪ್ರಾಣಿಗಳನ್ನು ಬಳಸೋರು ನಮ್ಮ ಧರ್ಮದಲ್ಲಿ ದೇವರಿಗೆ ಅಂತ ಅರ್ಪಣೆ ಮಾಡಿ ಅಲ್ಲಿವರೆಗೂ ಅದಕ್ಕೆ ಹಾರ ತುರಾಯಿ ಹಾಕಿ ಒಳ್ಳೆ ಊಟ ಮಾಡಿಸಿ ತಗೋತಾರೆ, ಸ್ವೀಕರಿಸ್ತಾರೆ. ಇನ್ನು ಬೇರೆ ಇನ್ನು ಈ ಇಸ್ಲಾಂ ಧರ್ಮದಲ್ಲಿ ಕೂಡ 3 ದಿವಸ ಅದಕ್ಕೆ ತುಂಬ ಚೆನ್ನಾಗಿ ನೋಡ್ಕೋತಾರೆ, ದೇವ್ರ ಥರ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ. ಅವರು ತಿನ್ನೋದು ಬೇರೆ, ಪ್ರಾಣಿ ಹಿಂಸೆ ಬೇರೆ. ನೋಡಿ, ಪ್ರಾಣಿ ಹಿಂಸೆ ಅಂದರೆ ಬದುಕಿರೋವಾಗ ಹಿಂಸೆ ಕೊಡೋದು, ಅದ್ರ ಬದಲು ಆ ಪ್ರಾಣಿ ನನ್ನ ಕೊಂದಾದರೂ ಬಿಡಪ್ಪ ಅಂತ ಹೇಳುತ್ತೆ. ನಿಮ್ಮನ್ನೇ ನಮಗೆ ಯಾರಾದರೂ ತುಂಬ ಹಿಂಸೆ ಮಾಡಿದ್ರೆ ಇದ್ರ ಬದಲು ಕೊಂದ್ಬಿಡಪ್ಪ ನೀನು, ಯಾಕೆ ಹಿಂಗೆ ಹಿಂಸೆ ಮಾಡ್ತೀಯ ಅಂತ ಹೇಳಲ್ವಾ? ಹಂಗೆ ಇದು. ದಯವಿಟ್ಟು ಪ್ರಾಣಿ ಹಿಂಸೆ, ಸಸ್ಯ ಹಿಂಸೆ, ಯಾವ ಹಿಂಸೆ ಮಾಡಬಾರ್ದು ಅಂತ ಬುದ್ಧ ಅದನ್ನೇ ಹೇಳಿದ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಬೇಡ್ಕೊಂಡ ಅವನು. ಅರ್ಥ ಮಾಡ್ಕೊಳ್ಳಿ, ಆನಂದ ಸಿಗತ್ತೆ. ಎಲ್ಲ ಧರ್ಮಗಳು ಹೇಳೋದು ಒಂದೇ, ಪ್ರಾಣಿ ಹಿಂಸೆ ಮಾಡಬೇಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಮಕ್ಕಳನ್ನೇ ಸರಿಯಾಗಿ ಬೆಳೆಸೋದಿಲ್ಲ, ಸಿಗರೆಟ್ ತಗೊಂಬಾರೋ ಅಂತ ಮಕ್ಕಳ ಕೈಲಿ ಹೇಳ್ಕೊಳಿಸ್ತಾರೆ ತಂದೆ ತಾಯಿಗಳು. ಅದು ಎಷ್ಟು ಸರಿ ಹೇಳಿ? ಯಾವ ರೀತಿ ಇಂಥವೆಲ್ಲ ಸರಿ ಅಂತವರು ಮಕ್ಕಳನ್ನ ಸ್ಲೇವ್ ಥರ ಬಳಸ್ಕೋತಾರೆ. ದೊಡ್ಡವರಾದಮೇಲೆ ಚೆನ್ನಾಗಿ ನೋಡ್ಕೊಳ್ಳೋ ನಮ್ಮನ್ನು, ರೂಲ್ ಆಫ್ ನೇಚರು, ತಂದೆ ತಾಯಿ ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಯಾವ ನ್ಯಾಯ ಇದು? ಹಂಗಲ್ಲ, ನೀನು ತಂದೆಯಾಗಿ ಸರಿಯಾಗಿ ಕೆಲಸ ಮಾಡಿದ್ರೆ ನಾಳೆ ಅವನು ಮಗನಾಗಿ ಅವನು ಕರ್ತವ್ಯ ಮಾಡ್ತಾನೆ.
ಯಾವುದೂ ಬ್ಯಾಲೆನ್ಸ್ ಕಳ್ಕೋಬಾರ್ದು. ಪೂರ ಜೀವನನೇ ತಂತಿಯ ಮೇಲಿನ ನಡಿಗೆ ಇದು. ಎಲ್ಲರೂ ಅವರವ್ರ ರೋಲ್ ಚೆನ್ನಾಗಿ ಮಾಡಿದ್ರೇ ಪಿಕ್ಚರ್ ಹಿಟ್ಟಾಗೋದು ಅಲ್ವಾ? ರೂಲ್ ಆಫ್ ನೇಚರ್ನ ಗ್ರ್ಯಾಂಟೆಡ್ ಆಗಿ ತೊಗೋಬಿಡಿ ದಯವಿಟ್ಟು. ನಾನು ಗಂಡ, ನೀನು ಪತ್ನಿ, ನಾನು ಹೇಳೋದಂಗೆ ಕೇಳಬೇಕು ಅಂತ ತುಳಿತಾ ಇದ್ರು ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ. ಅದರ ಪರಿಣಾಮ ಇವತ್ತು ಉಲ್ಟಾಯ್ತಾ? ಓಲ್ಗಾ ನದಿ ನಾಗರಿಕತೆಯಲ್ಲಿ ಹೆಣ್ಣು ಡಾಮಿನೇಟ್ ಮಾಡ್ತಾಯಿದ್ಲು, ಹನಿಬೀ ಥರ. ಗಂಡನ್ನು ನೌಕರನಾಗಿ ಇಟ್ಕೊಂಡಿದ್ಲು. ಮತ್ತೆ ಬರ್ತಾ ಬರ್ತಾ ಗಂಡು ಡಾಮಿನೇಟ್ ಆಗಿ ಹೆಣ್ಣು ನೌಕರಾದ. ಇವಾಗ ಈಕ್ವಲ್ ಆಗ್ತಾ ಬರ್ತಾ ಇದೆ. ನೀವು ಏನೇ ಅನ್ನಿ, ಪೂರಾ ಪಾಸ್ಟಲ್ಲಿ ಇದುವರೆಗೂ ಇರೋ ಸಮಯದಲ್ಲಿ ರಾಮನ ಕಾಲ ಬಿಟ್ಟರೆ ತುಂಬ ಅತ್ಯದ್ಭುತ ಕಾಲ ಅಂದರೆ ನಮ್ಮದೇ. ನ್ಯಾಯ ಧರ್ಮ ಎಲ್ಲ ಇದೆ, ಮೊದಲಿಗಿಂತ ಬೆಟರ್ ಇದೆ. ಇದನ್ನು ಇನ್ನೂ ಬೆಟರ್ಮೆಂಟ್ ಮಾಡ್ತಾ ಹೋಗೋಣ. ಚಿಕ್ಕ ಚಿಕ್ಕ ತಪ್ಪುಗಳು, ಲಂಚಗುಳಿತನ, ಇವುಗಳನ್ನೆಲ್ಲ ಬಯಲುಗೆಳೆದು ಇನ್ನೇನು ಒಳ್ಳೆ ಟೆಕ್ನಾಲಜೀಸ್ ಎಲ್ಲ ಬರ್ತಾ ಇದೆ. ಅವರವ್ರು ಮಾಡಿದ್ದು ಅವರು ತಿಂತಾರೆ, ಹೊಟ್ಟೆಯವ್ರಿಗೆ ಬೀಳೋದು ಬೇಡ. ಅವರು ಯಾರು ಹಿಂದೆ ಹಾಕ್ಕೊಂಡು ಹೋಗೋಕ್ಕಾಗೋದಿಲ್ಲ. ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ, ದೊಡ್ಡ ದೊಡ್ಡವರೆಲ್ಲ ಜೈಲಿಗೆ ಹೋಗಿದ್ದಾರೆ. ಭಾರತದಲ್ಲಿ ನಡೆದಾಡೋಕ್ಕಾಗಲ್ಲ. ನಾವು ರಿಚ್, ನಿಜವಾದ ರಿಚ್. ನಾವು ಭಾರತದಲ್ಲಿ ಎಲ್ಲಿ ಬೇಕಾದ್ರೂ ನಡೆದಾಡ್ಬೋದು. ಎಷ್ಟು ಕೋಟಿ ಹಣ ಇಲ್ಲ, ಜೋಬಲ್ಲಿ 10 ಪೈಸೆ ಇಲ್ಲದಿದ್ರು ನಾವು ಓಡಾಡ್ಬೋದಾ? ನಮ್ಮ ಭಾರತನ ಅವ್ರಿಗೆ, ಭಾರತನೇ ಬಿಟ್ಟು ಬಚ್ಚಿಟ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆಯಾ? ಹೀಗಿರುವಾಗ ಹೇಳಿ, ಟಾಪಿಕ್ ಎಲ್ಲ ಹೋಯಿತು. ಎಷ್ಟು ಜನಕ್ಕೆ ತೃಪ್ತಿಯಾಗಿದೆಯೋ ಗೊತ್ತಿಲ್ಲ. ಮರಣದ ಬಗ್ಗೆ, ಈ ಶರೀರಗಳ ಬಗ್ಗೆ ಅವ್ರ ಹತ್ರ ಹೇಳಿದ್ದು, ಭಯ ಬಿಟ್ಬಿಡಿ. ನಾವಿಲ್ದಿದ್ರೂ ಜಗತ್ತು ನಡೆಯುತ್ತೆ, ನಾವಿದ್ದರೂ ಜಗತ್ತು ನಡೆಯುತ್ತೆ. ನಾವಿಲ್ದಿದ್ರೂ ಮಕ್ಕಳಿಗೆ ಬೇರೆ ನೋಡ್ಕೊಳ್ಳೋ ವ್ಯವಸ್ಥೆ ದೇವ್ರು ಮಾಡೇ ಇರ್ತಾರೆ. ಯಾವಾಗಲೂ ಪ್ರತಿಯೊಂದು ಗಂಡು ಪಾಪ ಸಾವಿಗೆ ಭಯ ಬೀಳಲ್ಲ. ನೀವೊಂದು ತಿಳ್ಕೊಳ್ಳಿ, ಪ್ರತಿಯೊಂದು ಗಂಡು ಸಾವಿಗೆ ಭಯ ಬೀಳಲ್ಲ. ಅವನು ಭಯ ಬೀಳೋದೇನು ಗೊತ್ತಾ? ನಾನು ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅನ್ನೋ ಫೀಲಿಂಗ್. ಅವನು ಎಂಥ ತ್ಯಾಗ ನೋಡಿ, ಅವನು ಮದುವೆ ಆದ ತಕ್ಷಣ ಈ ಗುಣ ಬರುತ್ತೆ ಅವನು. ನಿಜವಾದ ಸ್ವಂತ ಸಾವಿಗೆ ಭಯ ಬೀಳಲ್ಲ. ಇವತ್ತು ಚೈನೀಸ್ ಸ್ನೇಹಿತರು, ಚೈನೀಸ್ ಸೈನಿಕರು ಅಂಜುತ್ತಾ ಇದ್ದಾರೆ, ಐ ಇಂಡಿಯಾ ಸೈನಿಕರನ್ನ ನಾವು ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲಪ್ಪ, ತಲೆಗಳೇ ಮುರಿದಾಕ್ಬಿಡ್ತಾ ಇದ್ದಾರೆ, ಇವರು ತುಂಬ ವಿಚಿತ್ರ ಕ್ರೂರಿಗಳಪ್ಪ ಇವರು, ನಾವು ಹೋಗಲ್ಲ ಯುದ್ಧಕ್ಕೆ ಅಂತ ಹಠ ಹಿಡಿದಿದ್ದಾರೆ ಅವ್ರ ಹೈಕಮಾಂಡ್ ಹತ್ರ. ಏನಕ್ಕೆ ಅಂದರೆ ಅವರೆಲ್ಲ ಒಬ್ಬನೇ ಮಗ, ಗೌರ್ಮೆಂಟ್ ರೂಲ್ ಮಾಡಿಟ್ಬಿಟ್ಟಿದೆ. ಅವ್ರಿಗೇನು ಗೊತ್ತಾ, ನಾವು ಸತ್ತರೆ ನನ್ನ ತಂದೆ ತಾಯಿನ ಯಾರು ನೋಡ್ಕೋತಾರೆ, ನನ್ನ ಹೆಂಡತಿ ಮಕ್ಕಳನ್ನ ಯಾರು? ನಮ್ಮಲ್ಲೆಲ್ಲ 5 ಜನ 6-6 ಜನ UP ಎಲ್ಲ ಕರ್ನಾಟಕ ಎಲ್ಲ ಮಕ್ಕಳು ಎಲ್ಲ ಸೈನಿಕರು, ನಾವು ಸತ್ತರೆ ನಾವು ಸಾಯೋದಕ್ಕೆ, ಯುದ್ಧ ಬೇಕು ಯುದ್ಧ ಬೇಕು, ನಾವು ಬದುಕೇನು ಪ್ರಯೋಜನ? ನಮ್ಮ ದೇಶ ಅದು ಎಷ್ಟು 1000 ವರ್ಷಗಳ ದೇಶಭಕ್ತಿಯ ಆ ನಾಡು ನಮ್ಮದು. ಪ್ರಾಣಕ್ಕೆ ಹಂಚ್ತಾರ ಭಾರತ ದೇಶದ ಸೈನಿಕರು? ನೆಹರೂ ಅವ್ರ ಕಾಲದಲ್ಲೆಲ್ಲ ಏನೋ ಮಿಸ್ಟೇಕ್ ಆಗಿ ಇಂಡಿಯಾ ಸೋತಿದೆ ಅಷ್ಟೇ. ಆದರೆ ನಿಜವಾಗ್ಲೂ ಸೋಲುವ ದೇಶ ಇಂಡಿಯಾ ಅಲ್ಲವೇ ಅಲ್ಲ. ಒಬ್ಬರ ಮೇಲೆ ದಬ್ಬಳಿಕೆ ಮಾಡಲ್ಲ, ತನ್ನ ತಂಟೆಗೆ ಬಂದರೆ ಬಿಡೋದಿಲ್ಲ. ಹೀಗಿರುವಾಗ ಚೈನಾ ಸೈನಿಕರು ಇವತ್ತು ಅಳ್ತಾ ಇದ್ದಾರೆ. ಮೊನ್ನೆ ಆದ ಘಟನೆಯಲ್ಲಿ ಜೋರು ಮಾಡಿಬಿಟ್ಟು ಇವರು ಯಾವಾಗ ಉಲ್ಟಾ ತಿರುಗಿದ್ರೋ ಆವಾಗ ಭಯ ಬೀಳ್ತಾ ಇದ್ದಾರಂತೆ ಮುಂದೆ ಬರೋದಕ್ಕೆ. ಹಿಂದೆ ಸರಿದು ಬಿಟ್ಟಿದ್ದಾರೆ ನೋಡಿ. ಅಂಥ ಸೈನಿಕರನ್ನ ಹುರಿದುಂಬಿಸೋದು ಬಿಟ್ಬಿಟ್ಟು ಎಲ್ಲದರಲ್ಲೂ ಸಾಹಸನ ಮಿತಿಮೀರಿ, ಆ್ಯಕ್ಚುಲಿ ನಮ್ಮಲ್ಲಿ ಈ ಕೊಬ್ಬು ಹೆಚ್ಚಕ್ಕೆ ಬಿಡಬಾರ್ದು. ನಮ್ಮ ಜನಗಳು ಸೈನಿಕರ ವಿರುದ್ಧ ಮಾತಾಡೋಕ್ಕೆ ಬಿಡಬಾರ್ದು. ಅಲ್ಲಿಂದ ಅಲ್ಲಿ ಖಂಡಿಸಿ ಫೇಸ್ಬುಕ್ಕಲ್ಲಿ ನಿಮ್ಗೆ ಯಾರಾದರೂ ಸೈನಿಕರನ್ನು ಯುದ್ಧ ಸಮಯದಲ್ಲಿ ಡಿಮಾರಲೈಸ್ ಮಾಡಿದ್ದಾರೆ, ಬ್ಲಾಕ್ 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 ಮಾಡಿ, ಅವ್ರನ್ನ ಯಾರು ಉದಾಸೀನ ಕಟ್ಟು, ಅಹಂಕಾರಕ್ಕೆ ಉದಾಸೀನ ಕಟ್ಟು, ಫಸ್ಟ್ ಬ್ಲಾಕ್ ಮಾಡಿ ಅವ್ರನ್ನ. ಅಲ್ಲೇ ಕಂಡಲ್ಲಿ ಗುಂಡು ಅಂತಾರಲ್ಲ, ಕಂಡಲ್ಲಿ ಬ್ಲ್ಯಾಕು, ಕಂಡಲ್ಲಿ ಬ್ಯಾನು, ಇದನ್ನು ಮಾಡಿ ಫುಲ್ಲು ಕಂಟ್ರೋಲಿಗೆ ಬಂದುಬಿಡ್ತಾರೆ. ತಪ್ಪು ಮಾತಾಡಿದ್ರೆ, ಹೆಣ್ಣ ನಿಂದನೆ ಮಾಡಿದ್ದಾರೆ ಅಂದರೆ ಬ್ಲ್ಯಾಕ್. ಅವನು ಯಾರೇ ಆಗಲಿ, ಸ್ವಂತ ತಮ್ಮ ಆಗಲಿ, ಅಣ್ಣ ಆಗಲಿ, ಚಿಕ್ಕಪ್ಪ ಆಗಲಿ, ಮಾವ ಆಗಲಿ, ಯಾರೇ ಆಗಿರಲಿ, ಹೆಣ್ಣೇ ಆಗಿರಲಿ, ಹೆಣ್ಣು ನಿಂದನೆ ಮಾಡಿದಾಳೆ ಅಂದರೆ ಬ್ಲ್ಯಾಕ್. ಎಂಟರ್ಟೈನ್ಮೆಂಟಾಗಿ ತೊಗೋಬೇಡಿ, ಇವತ್ತು ಆಚೆ ನಾಳೆ ನಮ್ಮ ಮನೆಗೆ ಬರುತ್ತೆ, ಆವಾಗ ನಮ್ಮ ದೇಶ ಹಿಡಿತಕ್ಕೆ ಬರುತ್ತೆ. ಯಾರು ಹಿಂದೆ ಮುಂದೆ ನೋಡಿಬಿಡಿ, ತಪ್ಪು ತಪ್ಪೆ, ಆ ರೀತಿ ನಾವು ಇದು ಮಾಡಬೇಕು. ಶಿಕ್ಷೆ ಕೊಡೋದು ಕ್ರೂರ ಬೇಡ, ಅವ್ರಿಗೆ ಹಿಂಗೆ ಮಾಡೋದು, ಅವ್ರನ್ನ ಹೊಡಿಬೇಕು ಬಡಿಬೇಕು ಇಂಥ ಆಲೋಚನೆಗಳೇನು ಬೇಡ. ತಪ್ಪು ಮಾಡಿದವನ್ನ ಮೂಲೆ ಗುಂಪು ಮಾಡುವುದು,
ಇದು ಸಾಧ್ಯ ಇದೆ. ಬುದ್ಧಿಯುತವಾದಂತಹ ಯುದ್ಧ ಇದು, ಲೇಖನಿ ಯುದ್ಧ ಅಂತ. ಲೇಖನಿಗಿಂತ ದೊಡ್ಡ ವೆಪನ್ನೆ ಇಲ್ಲ. ಯಾರೇನು ಅನ್ಕೋತಾರೆ ಅಂತ ಬಿಡಬೇಡಿ, ಹಿಡಿದು ಕೆಲಸ ಆಗೋವರೆಗೂ ಬಿಡಬೇಡಿ. ಲೋಕ ಕಲ್ಯಾಣಕ್ಕೆ ಅಂದರೆ ಅಹಂಕಾರ ಮೆಟ್ಟಿ ನಿಲ್ಲಬೇಕು. ನಾವು ನಮ್ಮ ಸ್ವಾರ್ಥ ಅನ್ನೋದನ್ನು ಕೊಂದು ನಿರಹಂಕಾರಿಯಾಗಿ ಬದುಕೋಣ. ಇನ್ನು ನಿಮಗೆ ಮುಂದೆ ಅನೇಕ ವಿಚಾರಗಳಲ್ಲಿ ಹೇಳ್ತಾ ಹೋಗ್ತಾನೆ. ಏನು ಇನ್ನು ಕನ್ಫ್ಯೂಷನ್ಸ್ ಇದೆಯಾ? ನಿಮ್ಮ ಜ್ಞಾನಕ್ಕೆ ನಮಸ್ಕಾರ ಸ್ವಾಮಿ. ಯಾರು ದೀಕ್ಷಿತ್? ರಮ್ಮಿ ಆಡಿದರೆ ಬ್ಲ್ಯಾಕ್, ಕರೆಕ್ಟ್. ರಮ್ಮಿ ಆಡಿದ್ರೆ ಅಲ್ಲ, ರಮ್ಮಿ ಆಡ್ ಬಂದ್ರೂ ಬ್ಲ್ಯಾಕ್. ಅವ್ರನ್ನ ಅಷ್ಟು ಯಾವ ಲೆವೆಲಲ್ಲಿ ಬ್ಲ್ಯಾಕ್ ಮಾಡಬೇಕು ಅಂದರೆ ಅಂಥವ್ರ ಪಿಕ್ಚರೇ ನೋಡೋದು ಬೇಡ, ಬ್ಲ್ಯಾಕ್. ಆ್ಯಕ್ಚುಲಿ ಏನಿದು ನೆಪೋಟಿಸಮ್? ಎಂಥ ಎಂಥ ಮಹಾನ್ ಕಲಾವಿದರಿದ್ದಾರೆ ರೀ, ಏನ್ರಿ ಇದು? ಚಿಕ್ಕ ಚಿಕ್ಕ ಕಂಟ್ರಿಗಳಲ್ಲಿ, ಶ್ರೀಲಂಕಾ ಕ್ರಿಕೆಟಲ್ಲಿ ಚಿಕ್ಕ ದೇಶ ಅದು, ವರ್ಲ್ಡನ್ನೇ ಆಟ ಆಡಿಸ್ಬಿಟ್ಟಿರ್ಲಿಲ್ವಾ? ನಮ್ಮ ಇಷ್ಟು ದೊಡ್ಡ ದೇಶದಲ್ಲಿ ಎಂಥ ಎಂಥ ಕ್ರಿಕೆಟರ್ಸ್ನ ಮೇಲೆ ಬರೋಕ್ಕೆ ಬಿಡಲಿಲ್ಲ ನೆಪೋಟಿಸಮಿಂದ. ಹಿಂಗೆ ಯಾರೇ ಆಗಿರಲಿ, ಹಿಂದೆ ಮುಂದೆ ನೋಡಿಬಿಡಿ, ಒಳ್ಳೆಯ ಆ್ಯಕ್ಟ್ರ ಕೆಟ್ಟ ಆ್ಯಕ್ಟ್ರ, ಅವನ ಸ್ನೇಹಿತನ ಅಲ್ವಾ, ತಪ್ಪು ಮಾಡಿದ ಅಂದರೆ ಬೇಡ, ಅಲ್ಲಿ ವಾರ್ನಿಂಗ್ ಕೊಡಿ. ಅವನು ತಪ್ಪು, ನನ್ನ ತಪ್ಪಾಯಿತು, ಇನ್ನು ಮುಂದೆ ಮಾಡಲ್ಲ ಅಂತ ಹೇಳಿದ್ರೆ ಓಕೆ, ಪ್ರೀತಿ. ಆದರೆ ದೇಶನ ಲೂಟ್ ಮಾಡಿ, ದೇಶದ ದುಡ್ಡು ಬೇರೆಯವ್ರ ಕಡೆ ಹೋಗೋದು, ಕೋಟಿಗಟ್ಟಲೆ ರೀ ಬ್ಯಾನ್ ಆಗಿರೋ ಆಂಧ್ರದಲ್ಲಿ 100 ಕೋಟಿ ಎಸ್ಟಿಮೇಟ್ ಮಾಡಿದೆ ಈನಾಡು ಪತ್ರಿಕೆ, 100 ಕೋಟಿ ದುಡ್ಡು ಹೋಗಿದೆ ಅಂತೆ. ಇನ್ನು ಸರ್ಕಾರನೇ ಬಿಟ್ಕೊಟ್ಟಿರುವಂಥ ಕರ್ನಾಟಕದಲ್ಲಿ ಈ ಇದು ನಮ್ಮ ಕ್ವಾರಂಟೈನಲ್ಲಿ ಎಷ್ಟು 100 ಕೋಟಿ ಹೋಗಿರ್ಬೋದು, ಇಮ್ಯಾಜಿನ್ ಮಾಡಿ. ಎಷ್ಟು ಹತ್ಯೆಯ ಕಾಲುಗಳು, ಕೊಲೆ ಬೆದರಿಕೆಗಳು ಅಹೋರಾತ್ರನಿಗೆ. ಈ ಜ್ಞಾನ ದೇವರು ಕೊಟ್ಟ ಭಗವದ್ಗೀತೆಯ ಮೇಲೆ ಯಾವ ಕೋರ್ಟಲ್ಲಿ ನಾವು ಆಣೆ ಇಟ್ಟು ಹೇಳ್ತೀವೋ, ಈ ಭಗವದ್ಗೀತೆ ಆಣೆಗೆ, ಆ ಭಗವದ್ಗೀತೆನೇ ಅಹೋರಾತ್ರನಿಗೆ ಇದನ್ನೆಲ್ಲ ನಗುನಗುತ್ತಾ ಸ್ವೀಕರಿಸಲು ದಾರಿಯಾಯಿತು. ಇವನು ನೋಡಿ, ಕಿಚ್ಚ ಅಗಸ್ತ್ಯ ಅನಂತೆ ನೋಡಿ ಇವನ ಬಿಹೇವಿಯರು. ನೀನು ಫಿಲ್ಮ್ ನೋಡಲ್ಲ ಅಂದರೆ ನಮ್ಮ ಮೂವಿ ಏನಪ್ಪ ಅದು, ನೀನು ಫಿಲ್ಮ್ ನೋಡಲ್ಲ ಅಂದರೆ ನಮ್ಮ ಮೂವಿ ಏನು ಫ್ಲಾಪ್ ಆಗಲ್ಲ, ಹೋಗೋ ಲೇ. ಹೆಂಗಿದೆ ನೋಡಿ ಇವನು, ಇವನು ಜೂಜ್ ಆಡಬೇಡ ಅಂತ ಹೇಳ್ತಾ ಇಲ್ಲ ಅವನು, ಹಿಂಗೆ ಮಾತಾಡ್ತಾರೆ. ಇಂಥವ್ರನ್ನ ಬ್ಲ್ಯಾಕ್ ಮಾಡಿ, ಇನ್ನು ಸ್ವಲ್ಪ ಹೊತ್ತಿಗೆ ಅವ್ನು ಬ್ಲ್ಯಾಕ್ ಆಗ್ತಾನೆ ನೋಡಿ, ಬ್ಲ್ಯಾಕ್ ಮಾಡಿ ಖಂಡಿಸಿ. ಇಂಥವ್ರಿಗೆಲ್ಲ ಹೆದರಲೇಬೇಡಿ, ಹೆದರು ಪುಕ್ಕಲ್ರು ಅಧರ್ಮದ ಜೊತೆ ಇರ್ತಾರಂತೆ. ಧೈರ್ಯವಂತರು ಸಾಧುಗಳ, ಯಾರು ಸಾಫ್ಟಾಗಿರ್ತಾರೋ ಅವರು, ಧೈರ್ಯವಂತದ ಲಕ್ಷಣವೇ ಅದು, ಒಬೀಡಿಯನ್ಸ್, ಸೌಜನ್ಯ. ಡಿ ವಿ ಜಿ ಅವ್ರು ಏನಂತಾರೆ ಗೊತ್ತಾ, ಅತಿ ಧೈರ್ಯದ ಲಕ್ಷಣ ಸೌಜನ್ಯ ಅಂತಾರೆ. ಯಾರು ಯಾರಲ್ಲಿ ಸೌಜನ್ಯ ಇದೆಯೋ ಅವನು ಪ್ರಾಣಕ್ಕೆ ಹೆದರುವವನಲ್ಲ ಅಂತ. ಮಾನವನ ಹುಟ್ಟಿನ ಮೂಲನೇ ಸಿಗುತ್ತಿಲ್ಲ ಸರ್, ಯಾಕೆ ಮೂಲ ಹುಡುಕ್ತೀಯ ನೀನು? ಮುಂದೆ ನೋಡೋದು ಅಂತ ಎರಡು ಮುಂದೆ ಕಣ್ಣು ಕೊಟ್ಟಿರೋದು, ನಮಗೆ ಮುಖ ಮುಂದಕ್ಕೆ ಕೊಟ್ಟಿರೋದೇನಕ್ಕೆ ಗೊತ್ತಾ? ಮುಂದೆ ನೋಡಿ ಅಂತ. ಹಿಂದೆ ನೋಡಿ, ಹಿಂದೆ ಏನೂ ಇಲ್ಲ ನಮಗೆ, ಅಂದರೆ ಹಿಂದಿನ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯ ನೀನು? ತುಂಬಾ ಖುಷಿಯಾಯಿತು ಇವೆಲ್ಲ, ಇಷ್ಟು ಜನ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತುಕತೆ. ಬಿಟ್ಟಾಕಿ ಸರ್ ಅವ್ರನ್ನ, ಇಲ್ವೋ ಬಿಟ್ಟಾಕು ಅಲ್ವೋ, ನಿಮ್ಗೆ ಹೇಳ್ಕೊಡ್ತಾ ಇನ್ನು ಇವ್ರನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ. ಏ ಹಂಗೆಲ್ಲ ಕೆಟ್ಟ ಮಾತು ಭಯಬೇಡಪ್ಪ ಶಶಿ, ಇದರ ಶಶಿ ಅವನಂತಾನೆ ಅಂತ ನಿನ್ನ ಮನಸ್ಸು ಹೊಲಸು ಮಾಡ್ಕೊಳ್ಳೋದು ಬೇಡ ಬಂಗಾರು, ದಯವಿಟ್ಟು ಆ ಕಮೆಂಟ್ ತೆಗಿಯಪ್ಪಿ ಶಶಿಧರ. ಇವರೆಲ್ಲ ಎಷ್ಟೆಷ್ಟು ಹೆಣ್ಣನಿಂದನೆ ಮಾಡ್ತಿದ್ರು ಅಂದರೆ ಇವತ್ತು ಅಂಜುತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣನಿಂದನೆ ಮಾಡೋದಕ್ಕೆ. ಅಷ್ಟಾದರೂ ಕಂಟ್ರೋಲ್ಗೆ ಬಂದ್ರಲ್ಲ ಸಂತೋಷ. ಇನ್ನು ನೀವೆಲ್ಲ ಕೋಆಪ್ರೇಟ್ ಮಾಡಿದ್ರೆ ಇವರು ಹಂಗೆ ಕರ್ನಾಟಕದಲ್ಲಿ ಇವಾಗ ಸೌತ್ ಕೆನರಾದಲ್ಲಿ ಹೆಣ್ಣು ನಿಂದನೆ ಮಾಡಿದ್ರೆ ಮನೆಗೆ ಹುಡ್ಕೊಂಡು ಹೋಗಿ ಹೊಡಿತಾರೆ. ಆ ಭಯ ಇರೋದರಿಂದ ಯಾರು ಹೆಣ್ಣು ನಿಂದನೆ ಮಾಡೋದಿಲ್ಲ, ಅದು ಪೂರ್ವ ಕಾಲದಿಂದನೂ ಅವರಲ್ಲಿ ಬಂದುಬಿಟ್ಟಿದೆ. ಹಂಗೆ ಕರ್ನಾಟಕದಲ್ಲಿ ಹೆಣ್ಣು ನಿಂದನೆ ಇಲ್ಲ ಅಂತ ಟೋಟಲ್ ಇಂಡಿಯಾ ನಮಗೆ ಗೌರವ ಕೊಡಬೇಕು. ಆ ಲೆವೆಲಿಗೆ ತರೋಣ ಕರ್ನಾಟಕನ. ನೀವೆಲ್ಲ ಕೋಆಪ್ರೇಟ್ ಮಾಡಿದ್ರೆ ಆಗುತ್ತೆ. ಯಾರಾದರೂ ಹೆಣ್ಣು ನಿಂದನೆ ಮಾಡಿದ್ರೆ ಆನ್ಲೈನ್ ಕಂಪ್ಲೇಂಟ್ ಬುಕ್ ಮಾಡಿ, ಫೇಸ್ಬುಕ್ಕಲ್ಲಿ ಬ್ಲಾಕ್ ಮಾಡಿ, ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿ, ಎಲ್ಲ ಒಟ್ಟಿಗೆ ಸಾಮೂಹಿಕ ಬ್ಲ್ಯಾಕ್. ಆವಾಗ ಇವರು
ಓ ಇದು ನಡೆಯೋದಿಲ್ಲ, ನಾವು ಬದುಕೋಕ್ಕಾಗಲ್ಲ. ಎಷ್ಟು ಜನ ಫೋನ್ ಮಾಡಿದ್ದಾರೆ, ಸರ್ ಅವನು ಯಾರೋ ಹೆಣ್ಣು ನಿಂದನೆ ಮಾಡಿದ್ರಲ್ಲ ಅವನು ಕೆಲಸ ನಮ್ಮ ಕಂಪ್ನಿಗೆ ಮಾಡ್ತಾನೆ, ನಾವು ಇನ್ಮೇಲೆ ಅವನಿಗೆ ಕೆಲಸ ಕೊಡ್ತಾ ಇಲ್ಲ ಸರ್ ಅಂದರೆ ಹಂಗೆಲ್ಲ ಮಾಡಿಬಿಡ, ವಾರ್ನಿಂಗ್ ಕೊಡಪ್ಪಿ ಅಂತ ಹೇಳಿದೆ. ಅಂದರೆ ಜನಗಳ ಮನಸ್ಸಿಗೆ ಬಂದುಬಿಡುತ್ತೆ, ಅವ್ರು ಬದುಕೋದಕ್ಕಾಗಲ್ಲ, ಜನಗಳನ್ನ ವಿರೋಧ ಮಾಡ್ಕೊಂಡು ಬದುಕೋಕ್ಕಾಗತ್ತೇನೆ. ಪ್ರಭಾಕರ್ ರಾವ್ ಸರಿಯಾದ ಸಂದರ್ಭದಲ್ಲಿ ಸೂಕ್ತ. ಎಲ್ಲೋಯ್ತೋ, ಎಲ್ಲೋಯ್ತಪ್ಪ ಹೌದಣ್ಣ. ನಿಜ ಗುರುಗಳೇ ಅನ್ಬಿಡುವ, ಮದುವೆ ಆದಮೇಲೆ ಯಾವ ಗಂಡಸು ಸಾವಿಗೆ ಭಯಪಡಲ್ಲ, ಆದರೆ ನಾನು ಸತ್ತದೆ ನನ್ನ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು. ಇದೇ ಇವತ್ತು ಚೈನೀಸ್ ಸೈನಿಕರಿಗಾಗಿರುವಂಥ ಪರಿಣಾಮ. ಒಂದೇ ಮಗು ಸಾಕು, ಇದ್ರ ಬಗ್ಗೆ ಒಂದು 2 ನಿಮಿಷ ಹೇಳ್ಬಿಡ್ತೀನಿ. ಒಂದೇ ಮಗು ಸಾಕು ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಇವತ್ತು ಎಲ್ಲರೂ ಭಯ ಭಯ ಭಯದಲ್ಲೇ ನಡೀತಾ ಇದ್ದಾರೆ. ಡೆವಲಪ್ಮೆಂಟ್ ಡಿಸ್ಟರ್ಬ್ ಆಗಿದೆ, ಪಾಪ್ಯುಲೇಷನ್ನು ಇಂಡಿಯಾಗಿಂತ ಕಡಿಮೆ ಆಗೋಗಿದೆ. ಮತ್ತು ಅಟಾಮಿಕ್ ಫ್ಯೂಷನ್ ಆ್ಯಂಡ್ ಅಟಾಮಿಕ್ ಫಿಷನ್ ಅಂತ ಎರಡಿದೆ, ಅಂದರೆ ಎರಡು ಅಣುಗಳು ಸೇರಿದರೆ ಅಟಾಮಿಕ್ ಫ್ಯೂಷನ್ ಆಗುತ್ತೆ. ಒಂದೇ ಅಣುನ ಡೆಸ್ಟ್ರಾಯ್ ಮಾಡಿದ್ರೆ, ಹೊಡೆದ್ರೆ ಅದು ಫಿಷನ್ ಆಗುತ್ತೆ. ಹಾಗೆ ಈ ಫಿಷನ್ ತುಂಬ ಡೇಂಜರಸ್. ಅಂದರೆ ಈ ಒಂದೇ ಮಗು ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬರು ಎ ಬಿ ಮತ್ತು ಸಿ ಡಿ ಅನ್ನೋ ಎರಡು ಕಪಲ್ ಇರುತ್ತೆ, ಎ ಬಿ ಅಂಡ್ ಗಂಡ ಹೆಂಡತಿ, ಸಿ ಡಿ ಗಂಡ ಹೆಂಡತಿ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವರಿಬ್ಬರಿಗೂ ಒಬ್ಬರಿಗೆ ಗಂಡು ಮಗು, ಒಬ್ಬರಿಗೆ ಹೆಣ್ಮಗು ಇರುತ್ತೆ ಅಂತ ಇಟ್ಕೊಳ್ಳಿ. ಎ ಬಿ ಮಗ ಸಿ ಡಿ ಮಗಳ ಜೊತೆ ಮದುವೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಂದರೆ ಟೋಟಲ್ ಎಷ್ಟು ಜನ ಆದರೂ? 6 ಜನ ಆದರೂ. ಆ ಎ ಬಿ ಮಗ ಇ ಎಫ್ ಇದಾರಲ್ಲ ಅವರು, ಮಗ ಮತ್ತು ಮಗಳು, ಅವ್ರಿಗೆ ಜಿ ಅನ್ನೋ ಹುಡುಗ ಹುಟ್ತಾನೆ. ಅಂದರೆ ಅವ್ರಿಗೆ ಎಷ್ಟು ಜನ ಆದರೂ? 6, 7 ಜನ ಆದರೂ. ಆ ಜಿಗೆ ನಾಳೆ ಮದುವೆ ಆದರೆ ಅವನಿಂದನೂ 7 ಜನ ಇರ್ತಾರೆ, ಇವಳಿಂದನೂ 7 ಜನ ಇರ್ತಾಳೆ, 7, 7, 14 ಜನ ಇಬ್ಬರ ಮೇಲೆ ಭಾರ ಬಿದ್ದುಬಿಡುತ್ತೆ. ಅದು ಚೈನಾದಲ್ಲಾಗಿರೋದು. ಇವಾಗ ದೊಡ್ಡ ದೊಡ್ಡವ್ರನ್ನೆಲ್ಲ ಈ ತಾತ ಅಜ್ಜಿ ಅವ್ರನ್ನೆಲ್ಲ ಕಾಲು ಕೈ ಕಟ್ಟಾಕ್ಬಿಟ್ಟು ಅಟ್ಟದ ಮೇಲೆ ಹಾಕ್ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಚೈನಾದಲ್ಲಿ. ಅವ್ರಿಗೆ ಯೂರಿನರಿ ಸಿಸ್ಟಮ್ಗೋಸ್ಕರ ಬ್ಲ್ಯಾಡರ್ಗಳು ಹಾಕ್ಬಿಟ್ಟು ಅದನ್ನು ಬಂದು ಅವ್ರ ಆಫೀಸಿಂದ ಬಂದು ಅದನ್ನೆಲ್ಲ ಚೇಂಜ್ ಮಾಡಿ ಬಿಸಾಕಿ ಹೀಗೆ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಇಬ್ಬರೇ ಇಬ್ಬರು ಗಂಡ ಹೆಂಡತಿ ಮೇಲೆ 14 ಜನ ನೋಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಹೀಗಿರುವಾಗ ಅವನು ಯುದ್ಧದಲ್ಲಿ ಸಾಯೋದಕ್ಕೆ ಹೆಂಗೆ ಮನಸ್ಸು ಮಾಡ್ತಾನೆ? ನಮ್ಮಲ್ಲಿ ಹಾಗಿಲ್ಲ, ಅದಕ್ಕೆ ಸಾವು ಭಗವಂತ ನಿರ್ಧಾರ ಮಾಡ್ತಾನೆ. ಅಟ್ಲೀಸ್ಟ್ ಮಕ್ಕಳು ಎಷ್ಟು ನಿಮ್ಮ ಅನುಕೂಲಕ್ಕೆ ತಗ್ಗಟ್ಟಾಗಿ 2 ಜನ 3 ಜನ ಮಕ್ಕಳು ಇದ್ದರೂ ಪರವಾಗಿಲ್ಲ, ಯಾರು ಇಲ್ಲ ಅಂದರೆ 4-5 ಇದ್ದರೂ ಪರವಾಗಿಲ್ಲ, ಅದಕ್ಕೆ ಸಾವು ಡಿಸೈಡ್ ಮಾಡೋದು ದೇವರು. ಒಬ್ಬನೇ ಮಗ ಆಗಿ ಏನಾದರೂ ತೊಂದರೆ ಆದರೆ ಆವಾಗ ಏನಾಗುತ್ತೆ ಯೋಚನೆ ಮಾಡಿ. ಹಾಗೆಲ್ಲ ಒನ್ ಚೈಲ್ಡ್ ಥಿಯರಿನ ಎಷ್ಟೋ ಜನ ಡಿಫ್ಯೂಸ್ ಮಾಡಿದ್ದಾರೆ. ಚೈನ ರಷ್ಯಾದಲ್ಲಿ ಮಕ್ಕಳೇ ಆಗೋದಿಲ್ಲ, ಅವ್ರಿಗೆ 10 ಜನ ಮಕ್ಕಳಿದ್ರೆ ಅಲ್ಲಿ ತುಂಬ ಗೌರವ ಕೊಡ್ತಾರೆ, ಯಾಕಂದರೆ ಸಿಟಿಸನ್ಶಿಪ್ ಬೇಕಾಗಿದೆ. ಯಾವತ್ತೇ ಆಗಲಿ ಯಾವ ಪ್ರಕೃತಿಗೆ ಅಡ್ಡ ಕತ್ತರಿ ಹಾಕಬಾರ್ದು, ಪ್ರಕೃತಿ ನ್ಯಾಚುರಲ್ ಆಗಿರಬೇಕು. ಅನೇಕರು ಅಪಾರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಆ ರೀತಿ ಮಾಡ್ಕೋಬೇಡಿ ನೇಚರ್. ಆವಾಗ ಧೈರ್ಯ ಅನ್ನೋದು ಬರೋದು ಯಾವಾಗ ಗೊತ್ತಾ? 10 ಜನ ಇದ್ದಾಗ, ಜ್ಞಾನ ಬೆಳೆದಾಗ, ನಾನು ಅಜ್ಞಾನಿ ಅಂತ ಅಂದುಕೊಂಡಾಗ, ನನ್ನಷ್ಟು ಮೂರ್ಖ ಯಾರೂ ಇಲ್ಲ ಅಂತ ಅಂದುಕೊಂಡಾಗ ಇವೆಲ್ಲ ಆಗುತ್ತೆ. ನಿಮ್ಮಲ್ಲಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ, ನಮ್ಮದು ವೃಕ್ಷರಕ್ಷ ಹಣವಿಲ್ಲದ ಹಣವಲ್ಲದ ಹಣ ಬಳಸದ ಆರ್ಗನೈಸೇಷನ್ ಅದು. ಹಾಗಾಗಿ ನಿಮ್ಮಲ್ಲಿ ಸಮಯ ಮಾತ್ರ ನೀವು ವೃಕ್ಷಗಳಿಗೆ ಕೊಡಿ ಅಂತ ಕೇಳ್ತಾ, ನಿಮ್ಮ ಸಮಯ ಮಾತ್ರ ಕೊಡಬೇಕು, ಹಣ ಕೊಡಬಾರ್ದಂದ್ರೆ ಜಯನಗರಲ್ಲಿರೋರು ವಿಜಯನಗರಕ್ಕೆ ಹೋಗಬೇಕು ಅಂದರೆ ಪೆಟ್ರೋಲ್ ಖರ್ಚಾಗತ್ತೆ, ಜಯನಗರಲ್ಲಿರೋರು ಜಯನಗರಲ್ಲೇ ವೃಕ್ಷರಕ್ಷೆ ಮಾಡಬೇಕು. ಈ ಒಂದು ಅದು ಏನು, ವಾರಕ್ಕೆ 1 ಗಂಟೆ ಕೊಡಬೇಕು ನೀವು ವೃಕ್ಷರಕ್ಷೆಗೆ. ಅಂದರೆ ಏನು, ಪಾತಿ ಸರಿ ಮಾಡೋದು, ಬೀಳ್ದಂಗೆ ನೋಡ್ಕೊಳ್ಳೋದು, ಹೊಡೆದಿರೋ ಮಳೆಗಳು ಒಡೆಯದಂಗೆ ನೋಡ್ಕೊಳ್ಳೋದು, ಹೊಡೆದಿರೋ ಮಳೆಗಳನ್ನು ತೆಗೆಯೋದು, ಇಷ್ಟು ಮಾತ್ರ ಮಾಡ್ತಾ ಹೋಗಿ ಸಾಕು. ಆ ರಾಡುಗಳೇ ಹೊಡೆದ್ಬಿಟ್ಟಿದ್ದಾರೆ ಮನೆ ಮನೆ ಮುಂದೆ, ಪಕ್ಕದ ಮನೆಯವರು ಮರ ಹೊಡೆದ್ರು ಹೋಗಿ ಅಪ್ಕೊಂಬಿಡಿ, ಬಿಡಬೇಡಿ, ಪೊಲೀಸ್ ಕೇಸ್ ಹಾಕಿ. ಯಾವ ಪರ್ಮಿಷನ್ ತೊಗೊಂಬಂದರೂ ಮರ ತೆಗಿಯೋಕೆ ಬಿಡಬೇಡಿ ನೀವು. ಸುಪ್ರೀಂ ಕೋರ್ಟ್ ಆಜ್ಞೆ ಆಗಿದೆ, ಮರಕ್ಕೆ ಜೀವಿಸುವ ಹಕ್ಕಿದೆ, ಜೀವನ ಇದೆ, ಅದಕ್ಕೆ ಜೀವ ಇದೆ ಅಂತ. ಇದನ್ನು ಮಾಡಿ ಅಂತ ಕೇಳಿಕೊಳ್ತಾ, ಇವಾಗ ಶಿವಮೊಗ್ಗದಿಂದ ತುಮಕೂರುವರೆಗೂ ಇರೋ ಅಲ್ಲಿನ ಊರಿನ ಆ ಊರಿಗೆ ನಡ್ಕೊಂಡು ಹೋಗುವಷ್ಟು ದೂರದಲ್ಲಿರೋ ಮರಗಳನ್ನ ಕಾಪಾಡಿ. ಇಷ್ಟು ಮಾಡಿದ್ರೆ ನಮ್ಮ ದೇಶ ಸಸ್ಯಶ್ಯಾಮಲವಾಗುತ್ತೆ, ನಮ್ಮ
ಕರ್ನಾಟಕ ಭಾರತದಲ್ಲೇ ಗ್ರೀನ್ 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 ಆಗಿ ಕಾಣುತ್ತೆ. ಈಗಲೂ ಕರ್ನಾಟಕದಲ್ಲಿ ಕರೋನಾ ಕಡಿಮೆ ಹಬ್ಬಿರೋದಕ್ಕೆ ಕಾರಣವೇ ಮರಗಳು ಬೇರೆ ಕಡೆಗಳಿಗಿಂತ. ಚಾಮರಾಜನಗರದಲ್ಲಿ ಒಂದು ಕೇಸ್ ಇಲ್ಲ, ಕಾರಣ ಅಲ್ಲಿ ಸುತ್ತಮುತ್ತಲಿರೋ ಏಳು ಮಲೆ ಬೆಟ್ಟಗಳು. ಮತ್ತೆ ಬಂದ ನೋಡಿ ಕಿಚ್ಚ ಅಗಸ್ತ್ಯ. ಹೀಗೆ ಹೌದು, ಘಂಟಾ ಘೋಷವಾಗಿ ಹೇಳ್ತಾನೆ, ಯಾರು ಜೂಜಾಡಿಸಿದಾರೋ, ಯಾರು ಜೂಜಾಡಿಸಿದಾರೋ ಸ್ನೇಹಿತರೆ, ಯಾರನ್ನ ತಲೆ ಮೇಲೆ ಕೂಡಿಸ್ಕೊಂಡಿದ್ದೀವೋ, ಯಾರು ಜೂಜಾಡು ಅಂತ ಹೇಳಿ ಆ್ಯಡ್ ಮಾಡಿದಾರೋ, ನಿರ್ದಾಕ್ಷಿಣ್ಯವಾಗಿ ಅವ್ರ ಚಿತ್ರಗಳನ್ನು ನೋಡೋಕ್ಕೆ ಹೋಗ್ಬಿಡಿ, ನೋಡೋಕ್ಕೆ ಹೋಗ್ಬಿಡಿ, ಟಿ ವಿಲಿ ಬಂದರೂ ಆಫ್ ಮಾಡಿಬಿಡಿ. ಆವಾಗ ಅವ್ರ ಮುಂದೆ ಬಂದು ಇನ್ನು ಮುಂದೆ ಮಾಡೋದಿಲ್ಲ, ಈವಾಗಲೇ ಈ ಖಂಡಿತವಾಗಲೇ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಮಾತ್ರ ಮತ್ತೆ ಮುಂದುವರಿಸಿ. ಆದರೆ ಹಣಕ್ಕೋಸ್ಕರ ಯಾವಾಗ ಪ್ರೀತಿನ ಮಾರ್ಕೊಂಡ್ಬಿಡ್ತಾರೋ ಖತಂ. ಅವ್ರ ಪಿಕ್ಚರ್ಗಳು ನೋಡ್ಬಿಡಿ ನೀವು. ಧನ್ಯವಾದ. ಅಹೋರಾತ್ರ.